ನನಗೆ ಇವತ್ತಿನ ಕಾರ್ಯಕ್ರಮ ಬಹಳ ಹೊಸದು. ಮೊದಲೇ ಹೊಸದು ಏನು ಅಂದರೆ, ಸ್ಟೇಜ್ ಮೇಲೆ ಒಂದೇ ನನಗೊಂದೇ ಚೇರ್ ಇರೋದು. ಇದು ನಾನು ಕಂಡ ಮೊಟ್ಟ ಮೊದಲ ಆಶ್ಚರ್ಯ. ಯಾಕಂದರೆ ನಾನು ಎಲ್ಲ ಸಭೆಗಳಲ್ಲಿ 60-70 ಚೇರ್ ಇರ್ತಾವೆ. ಮೇಲೆ ನಾನು ಎಲ್ಲೋ ಒಂದು ಕಡೆ ಕೂತಿರ್ತೀನಿ. ಇತ್ತೀಚೆಗೆ ಹಾಸ್ಯಸಂಜೆಗಳನ್ನು ಹೇಗೆ ಏರ್ಪಡಿಸ್ತಿದ್ದಾರೆ ಅಂದರೆ, ಜನರನ್ನು ಸೇರಿಸೋದಕ್ಕೆ ಏರ್ಪಡಿಸ್ತಿದ್ದಾರೆ. ಯಾವ ಸಾಹಿತಿ, ಯಾರೋ ರಾಜಕಾರಣಿಗೆ ಸನ್ಮಾನನೋ, ಕಾರ್ಪೊರೇಟರಿಗೆ ಸನ್ಮಾನನೋ, ಅಥವಾ ಜೈಲಿನಿಂದ ಬಂದಂಥ ಯಾರಾದರೂ ಧುರೀಣರಿಗೆ ಮತ್ತೆ ಮರುಹುಟ್ಟು ಕೊಡೋದಕ್ಕೆ ನಮ್ಮನ್ನು ಬಳಸ್ಕೊಳ್ತಿರ್ತಾರೆ. ಪ್ರಣೇಶ್ ನಾಸ್ ಸಂಜೆ ಅಂತ ಕರೆದು ಅವ್ರು ಮಾತಾಡ್ತಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವ್ರು ಮಾತಾಡ್ತಾರೆ. ಈಗ ಮೊದಲಿಗೆ ಅಣ್ಣ ಜೈಲಿನಿಂದ ಹೊರಗಡೆ ಬಂದಿದ್ದಾನೆ, ಅಣ್ಣನನ್ನು ಅಭಿನಂದಿಸೋಣ ಅಂತೆಲ್ಲ ಹೇಳಿ ನಮ್ಮನ್ನು ಬಳಸ್ಕೊಳ್ಳೋಂಥದ್ದು ನೋಡಿ ಭಾಳ ಖೇದ ಆಗ್ತೈತೆ ನಮಗೆ. ಹೆಂಗೆ ನಾವು ಬಳಕೆ ಆಗ್ತಿದ್ದೀವಲ್ಲಪ್ಪ, ಇದು ಏನಿದು, ಹಾಸ್ಯಕ್ಕೆ ಈ ಗತಿ ಬಂತ, ನಾವು ಯಾವುದೋ ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ವಿ ಇದನ್ನು, ಹೀಗಾಯ್ತಲ್ಲ ಅಂತ. ಆದರೆ ಒಂದು ಸಂತೋಷ, ಒಂದು ಸಿಮಿಲಾರಿಟಿ ಏನು ಆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಅಂದರೆ, ಅಲ್ಲೂ ನನ್ನನ್ನು ಜನ ಸೇರಿಸೋದಕ್ಕೆ ಬಳಸ್ಕೊಂಡ್ರು. ನಾನು ಉದಯಶಂಕರ್ ಅವ್ರ ಜೊತೆ ಫೋನ್ ಆದರೆ, ಸರ್ ನಿಮ್ಮದೇ ಫಸ್ಟ್ ಸರ್ ಅಂದರೆ ಜನ ಬರೋವರೆಗೂ ಮಾತಾಡ್ಬೇಕೇನು ಸರ್ ನಾನು ಅಂತ ಕೇಳಿದ್ದೆ ಅವ್ರನ್ನ. ನಾನು ಇಲ್ಲ ಸರ್, ಇಲ್ಲಿ ಕರೆಕ್ಟ್ ಟೈಮಿಗೆಲ್ಲ ಬರ್ತಾರೆ ಅಂತ ಹೇಳಿದ್ರು. ಬಂದಿದ್ದಾರೆ, ಆದರೆ ಇನ್ನು ಮುಂದೆ ಬರುವಷ್ಟು ಬಂದಿಲ್ಲ. ಅದು ಭಾಳ ಪ್ರಮುಖ ಅಂಶ, ಆದರೂ ತುಂಬಿದೆ ಹಾಲು ಸಂತೋಷ. ಈ ಸಭೆಯಲ್ಲಿ ಮಾತಾಡೋದಕ್ಕೆ ನಿಜಕ್ಕೆ ಹೇಳಬೇಕಾದ್ರೆ ನನ್ನ ಹತ್ರ ವಿಷಯನೇ ಇಲ್ಲ. ನಾನು ಅದೇ ಉದಯಶಂಕರ್ ಹತ್ರ ಮಾತಾಡೋದು, ಇಲ್ಲ ಸರ್ ನೀವು ನಿಮ್ಮ ಭಾಷೆಯಲ್ಲೇ ಮಾತಾಡಬೇಕು, ನೀವು ಹಾಸ್ಯನೇ ಬೇಕು ನಮಗೆ, ಕೃಷ್ಣೇಗೌಡರು ಹಾಗೆ ಮಾಡಿದರು ಅಂತೆಲ್ಲ ಹೇಳಿದರು. ಸೊ ಮೈಸೂರು ಭಾಳ ಪ್ರಜ್ಞಾವಂತ ಪ್ರೇಕ್ಷಕ ಇರ್ತಕ್ಕಂಥ ಸ್ಥಳ. ಈ ಕಲಾಮಂದಿರದಲ್ಲಿ ಕೇವಲ ಒಂದು 4 ದಿವಸಗಳ ಹಿಂದೆ ನಾವು ಒಂದು ಫೋಟೋಗ್ರಾಫ್ ಅಸೋಸಿಯೇಷನ್ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ, ನಾವು ನಮ್ಮ ಸ್ನೇಹಿತ ಸಹಕಲಾವಿದ ಮಹಾಮನಿಯವರು. ಮೈಸೂರಿನಲ್ಲಿ ಏನು ಮಾಡಿದ್ರು, ಜನ ಸೇರ್ತಾರೆ, ಸುಮ್ಮ ಸುಮ್ಮನೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಬೆಂಗಳೂರಿನಲ್ಲಿ ಹಿಡ್ಕೊಂಬರ್ಬೇಕು, ಆಸಕ್ತಿ ಜಾಸ್ತಿ. ಅದಕ್ಕೆ ಭೈರಪ್ಪ ಅವರು ಮೈಸೂರನ್ನ ಆರಿಸ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಫೋಟೋ ತೆಗೆಯುವಾಗಲಷ್ಟೇ, ಎಷ್ಟು ಸೌಜನ್ಯ. ನಾನು ಸೆಲ್ಫಿ ಅಂದರೆ ಎಗರು ಬೀಳ್ತೀನಿ, ಕೋಪ ಬರ್ತದೆ. ಆದರೆ ಇಲ್ಲಿ ಅವ್ರು ಕೇಳೋ ವಿಧಾನಕ್ಕೆ ನಾನೇ ಹೋಗೋರನ್ನ ಕರೆದು ಬನ್ನಿ ಫೋಟೋ ತೆಗೆಸಿಕೊಳ್ಳಿ ಅಂದೆ. ಆದರೆ ಅಷ್ಟು ಒಂದು ನಯವಂತಿಕೆ, ವಿನಯವಂತಿಕೆ, ಕೇಳುವಂಥ ವಿಧಾನ, ಭಾಳ ಆಶ್ಚರ್ಯ ಇಲ್ಲಿ ಜನರ ಬಗ್ಗೆ. ಮೈಸೂರು ಅಂದರೆ ಅದಕ್ಕೆ ನಮ್ಗೆ ಸಂತೋಷ ಆಗ್ತದೆ. ಯಾಕೆ ತುಂಬ ಜನ ಸರ್, ಪಾಪ ಎಷ್ಟೋ ಜನ ಹಿರಿಯರು, ನೀವು ಸೆಲ್ಫಿ ಅಂದರೆ ಬೈತೀರಾ ಸರ್, ತೆಗೆಸ್ಕೋಬೋದಾ ಅಂತ ಹಿಂಗೆಲ್ಲ ಮುಂದಿಂತಾಗ ಅನ್ನಿಸ್ತು. ಅಯ್ಯೋ ನಾನು ಹಾಗೆ ಮಾಡಿದ ತಪ್ಪಾಯ್ತೇನೋ, ಅದು ಬೆಂಗಳೂರಿನ ದೃಷ್ಟಿಲಿ ಇಟ್ಕೊಂಡು ನಾನು ಮಾಡಿದ್ದೆ, ಇದು ಇಲ್ಲಿ ಹೀಗಾಯಿತು. ಏನಾಗಿಬಿಡುತ್ತೆ ಅಂದರೆ, ಇತ್ತೀಚೆಗೆ ಭೈರಪ್ಪವ್ರ ಥರ ಗಂಭೀರವಾಗಿರೋದು ಭಾಳ ಕಷ್ಟ. ಅದು ಹಾಸ್ಯನ ಆರಿಸ್ಕೊಂಡು ಅವ್ರ ಥರ ಗಂಭೀರವಾಗಿದ್ದರೆ ನಡೆಯಲ್ಲ. ನಾವು ಹಾಸ್ಯ ಮಾಡ್ತೀವಿ ಅಂದ ತಕ್ಷಣ ನಮ್ಮನ್ನು ಹಾಸ್ಯಗಾರರು ಅಂತ ತಿಳ್ಕೊಳ್ಳೋದಕ್ಕಿಂತ ಹಾಸ್ಯಾಸ್ಪದರು ಅಂತ ತಿಳ್ಕೊಳ್ಳೋದೇ ಜಾಸ್ತಿ. ಹೀಗಾಗಿ ಪಕ್ಕದಲ್ಲಿ ಬಂದು ನಿಂತುಬಿಡ್ತಾರೆ, ನಾವು ಕೇಳ್ದೇ ನಮ್ಮ ಹೆಗಲ ಮೇಲೆ ಕೈ ಹಾಕ್ತಾರೆ, ನನ್ನ ಹೆಗಲ ಮೇಲೆ ಹಾಕಿ ಸರ್ ಅಂತಾರೆ. ಅದೆಲ್ಲ ಪ್ರಾರಂಭದ ದಿನಗಳಲ್ಲಿ ಒಬ್ಬ ಹೆಚ್ಚು ನನ್ನ ಹೆಗಲ ಮೇಲೆ ಕೈ ಹಾಕೋತಾರೆ, ನನ್ನ ಹೆಗಲ ಮೇಲೆ ಕೈ ಹಾಕ್ತಾರೆ ಅಂತೆಲ್ಲ ಹಾಕ್ಬಿಟ್ಟೆ ನಾನು. ಒಂದು ಸಾರಿ ಹಾಕಿದ್ದೆ ರಾತ್ರಿ 1 ಗಂಟೆಗೆ ಪೊಲೀಸ್ ಸ್ಟೇಷನಿಂದ ಫೋನು, ಇಲ್ಲೋ ಬಾಸಾಮಿ ಸಿಕ್ಕಿದ್ದಾನೆ ಸರ್, ಅವ್ನ ಹೆಗಲ ಮೇಲೆ ನೀವು ಕೈ ಹಾಕಿದ್ದೀರಾ, ಸ್ವಲ್ಪ ಸ್ಟೇಷನಿಗೆ ಬನ್ನಿ, ಅವನು ಮೊಬೈಲ್ನಲ್ಲಿ ನೀವು ಫೋಟೋ ತೋರಿಸ್ತಿದ್ದಾನೆ. ಹೋಗಿ ನೋಡಿದ್ರೆ ಅವ್ನು ಯಾವನೋ ಏನೋ ಪಿಕ್ ಪಾಕೆಟ್ರು. ಬಂದು ಇವನು ಪರಿಚಯ ಸರ್, ಇಲ್ಲ ಸರ್ ಯಾರೋ ಏನೋ ನಾನು ಸೆಲ್ಫಿ ತೆಗೆಸ್ಕೊಂಡಿದ್ದಾನೆ, ಕೈ ಹಾಕು ಅಂತ ಹಾಕಿದ್ರೆ ಹಾಕ್ಬೇಡಿ ಸರ್, ಇನ್ಮೇಲೆ ಮಧ್ಯೆ ಈ ಥರ ಇರೋದು ಒಂದು ಪೈಪ್ ಮಾಡಿ ಇಟ್ಟಿಂಗ್ ಸ್ಟ್ರೆಂತ್ ಬಿಟ್ಟು ಆ ಥರ ಪೈಪ್ ಇಟ್ಕೊಂಡು ತೆಗೆಸ್ಕೊಳ್ಳಿ ಇನ್ಮೇಲೆ ನೀವು ಈ ಥರ ಎಲ್ಲ. ಅವತ್ತಿಂದ ನನಗೆ ಸೆಲ್ಫಿಗಳ ಬಗ್ಗೆ ಭಯ ಹುಟ್ಟಿತು ಸ್ನೇಹಿತೀನಿ. ಗೋವಾದಿಂದ ಬರ್ತಿರ್ತಾರೆ, ಗೋವಾದಲ್ಲಿ ಬೀರ್ ಗೀರೆಲ್ಲ ಚೀಪ್ ಅಂತೆ, ಸ್ವಲ್ಪ ಜಾಸ್ತಿ ತರ್ತಿರ್ತಾರೆ, ಟೋಲಲ್ಲಿ ಹಿಡಿತಾರೆ ಅವ್ರನ್ನ. ಏನಿದು ಯಾರು ಎಷ್ಟು ಹೋಯ್ತಿದ್ರಿ ಏನು ಬಿಲ್ ತೋರಿಸಿ ಅಂದಾಗ, ಸರ್ ಪ್ರಾಣೇಶ್ ಅವ್ರ ಫ್ರೆಂಡ್ ಸರ್ ನೋಡಿಲಿ ನನ್ನ ಹೆಗಲ ಮೇಲೆ ಕಾಯ್ಕೊಂಡು ಈ ಥರ ಎಲ್ಲ ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ರು ನಮ್ಮ ಫೋಟೋನ. ಅದಕ್ಕೆ ಭಯ ಆಗಿ ನಾವು ಈಗ ಸೆಲ್ಫಿ ಅಂದರೆ ಅವ್ರ ವಯಸ್ಸು, ಅವ್ರದ್ದು ಎಲ್ಲ ಆಧಾರ್ ಕಾರ್ಡು ಅವನ್ನೆಲ್ಲ ತಗೊಂಡು ಅವನ್ನ ಸ್ಕ್ಯಾನ್ ಮಾಡಿ ತೆಗೆಸ್ಕೊಳ್ಳೋಂಥ ಕಾಲ ಬಂದರೂ ಏನು ಆಶ್ಚರ್ಯ ಇಲ್ಲ. ನಾನು ಮೋದಿಯವರು ಯಾವತ್ತಾದರೂ ಸಿಕ್ಕರೆ ಇದನ್ನು ಹೇಳ್ತೀನಿ, ಸೆಲೆಬ್ರಿಟಿಗಳ ಜೊತೆ ಸೆಲ್ಫಿ ತೆಗೆಸ್ಬೇಕಾದ್ರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ನೀವು ಅಂತ. ಸ್ನೇಹಿತರೆ, ಒಂಚೂರು ವಾರ್ಮಪ್ ಮಾಡೋದಕ್ಕೆ ಹೇಳಿದೆ, ನಾನು ಇಲ್ಲಿ ಹಾಸ್ಯ ಮಾಡೋದಕ್ಕೆ ಮನಸ್ಸಾಗ್ತಾ ಇಲ್ಲ, ಆದರೆ ನಾನು ವೃತ್ತಿ ಅದಾದ್ರಿಂದ ನಾನು ಮಾಡಲೇಬೇಕು. ಭೈರಪ್ಪ ಮತ್ತು ನಮ್ಮ ನಂಟು ನಮ್ಮನ್ನು ಬಾಲ್ಯಕ್ಕೆ ಒಯ್ತದೆ. ನಾನು ನನ್ನ ತಮ್ಮ ಇಡೀ ನನ್ನ ಮನೆ ಭೈರಪ್ಪನವ್ರ ಕಾದಂಬರಿಗಳ ಪ್ರಿಯರು.
ಅದ್ರಲ್ಲಿ ನಾನು ಬೀಚಿ ನಾರಿಸ್ಕೊಂಡಿದ್ದೆ, ನನ್ನ ತಮ್ಮ ಭೈರಪ್ಪನವ್ರನ್ನ ಆರಿಸ್ಕೊಂಡಿದ್ದ. ಬೀಚಿ ಇದು ಚೆನ್ನಾಗಿದೆ, ಸರಸ್ವತಿ ಸಂಹಾರ ಓದು ಅಂತ ನಾನು ನಮ್ಮ ತಮ್ಮನಿಗೆ ಕೊಟ್ಟರೆ, ನಮ್ಮ ತಮ್ಮ ನಾಯಿ ನೆರಳು ಓದು ಅಂತ ಅವ್ನು ನನಗೆ ಕೊಡೋರು. ನಾವು ಈ ಥರ ಬಟ್ಟೆ ತಿಂಡಿಗಳ ಎಕ್ಸ್ಚೇಂಜ್ಗಿಂತ ಹೆಚ್ಚಾಗಿ ಪುಸ್ತಕಗಳ ಎಕ್ಸ್ಚೇಂಜ್ ಮಾಡ್ಕೊಂಡಬಿಡು. ನನ್ನ ತಮ್ಮ ಈಗಿಲ್ಲ. ಅದು ಎಂಥ ದಿನಗಳು ಅಂದರೆ, ನಾಯಿ ನೆರಳು ಓದೋದಕ್ಕೆ ಕೊಟ್ಟು ನಾನೊಂದು ಕಾವ್ಯ ಸಂಜೆ ಅಂತ ಮಾಡ್ತಿದ್ದೆ ಪ್ರತಿ ಶನಿವಾರ. ನಾವೇ ಬುಕ್ ಕೊಡೋದು, ಓದ್ಕೊಂಬರ್ಬೇಕಾದ್ರೆ ಒಂದು ವಾರ ನಾಲ್ಕು ಪ್ರತಿ ನಾಯಿ ನೆರಳು ಕೊಟ್ಟು, ತಿರ್ಗಾ ಮರು ಶನಿವಾರ ನಿಮಗೇನು ಅನ್ನಿಸ್ತು ಅಂತ ಹೇಳಬೇಕು ನಾಯಿ ನೆರಳು ಬಗ್ಗೆ ಅಂತ. ಒಂದು ಸಣ್ಣ ನಮ್ಮ ಮನೆ ಮೇಲ್ಭಾಗದಲ್ಲೇ ಮಾಡ್ತಿದ್ವಿ ಕಾರ್ಯಕ್ರಮ. ಹಾಗೆ ನಾನು ಬೀಚಿ ಬಗ್ಗೆ ವಾದಿಸೋದು, ನಮ್ಮ ತಮ್ಮ ಭೈರಪ್ಪ ಅವ್ರ ಬಗ್ಗೆ ವಾದಿಸೋದು. ಆದರೆ ಇಬ್ಬರು ಪರಸ್ಪರ ಇಬ್ಬರು ಸಾಹಿತಿಗಳು ಪರಿಚಯ ಮಾಡಿಕೊಟ್ಟು, ತನ್ನ ಮೂಲಕ ಗಂಗಾವತಿ ನಮ್ಮ ಸ್ನೇಹಿತರಿಗೂ ಕೂಡ ಸಾಹಿತ್ಯದ ರುಚಿಯನ್ನು ನಾವು ಹಚ್ಚಿದ್ವಿ. ಈ ರಾಜ್ಕುಮಾರ್ ಅಭಿಮಾನಿ ಸಂಘ, ವಿಷ್ಣುವರ್ಧನ ಅಭಿಮಾನಿ ಸಂಘ ಅಂತ ಇರ್ತಾವಲ್ಲ, ಆ ಥರದ್ದು ಭೈರಪ್ಪ ಅಭಿಮಾನಿ ಸಂಘ, ಬೀಚಿ ಅಭಿಮಾನ ಸಂಘ ಅಂತ ಮಾಡ್ಕೊಂಡಿದ್ದವ್ರು ನಾವು ಆ ಕಾಲಕ್ಕೇನೆ. ಇಲ್ಲ, ಲೈಟ್ ಬೇಕು ಸರ್ ನನಗೆ ಅವ್ರ ಮೇಲೆ. ಹೋಯ್ತಾ ತೆಗೆದ್ರ ಇಲ್ಲ, ನನಗೆ ಕಾಣಬೇಕು ಜನ. ದಯವಿಟ್ಟು ಹಾಕಿ, ಆಡಿಯನ್ಸ್ ಮೇಲೆ ಲೈಟ್ ಹಾಕಿ ಸರ್ ಪ್ಲೀಸ್. ಒಂದು ನಗ್ತಾರೆ ಇಲ್ಲ ಅಂತ ನೋಡೋದಕ್ಕೊಂದು, ಇನ್ನೊಂದು ಯಾರು ಎದ್ದು ಹೋಗ್ತಾರೋ ಅನ್ನೋದು ಐಡಿಯಾ ಬೇಕು ನನಗೆ. ಆಮೇಲೆ ಅವ್ರನ್ನ ನಾನು ವಿಚಾರಿಸ್ಕೊಂಡ್ರೆ ಅದೆಲ್ಲ ಮಾತಾಡಿಸ್ತೀನಿ. ಭೈರಪ್ಪನವ್ರ ಬಗ್ಗೆ ಆಗಲಿ, ಅವ್ರ ಕೃತಿಗಳ ಬಗ್ಗೆ ಆಗಲಿ ಮಾತಾಡುವಷ್ಟು ಶಕ್ತಿ, ಯೋಗ್ಯತೆ, ವಯಸ್ಸು ಯಾವುದೋ ನನಗಿಲ್ಲ. ನಾನು ಲೈಟರ್ ಸೈಡ್ ಆಫ್ ದಿ ಲೈಫ್ ಅಂತಾರಲ್ಲ, ಆ ಥರ ಲೈಟ್ ವಿಷಯಗಳನ್ನು ಆಯ್ಕೆ ಮಾಡ್ಕೊಂಡು, ಅದು ಬೀಚಿ ನನ್ನ ಮೇಲೆ ಮಾಡಿರ್ತಕ್ಕಂಥ ಪ್ರಭಾವ. ಯಾವುದನ್ನು ನಾನು ಸೀರಿಯಸ್ ಆಗಿ ತಗೊಳ್ಳಲ್ಲ, ಅದು ನನಗೆ ಬೀಚಿಯವ್ರ ಸಾಹಿತ್ಯದಿಂದ ಕಲಿಸಿದ್ದು. ಆದರೆ ಭೈರಪ್ಪನವ್ರ ಸಾಹಿತ್ಯ ಗಂಭೀರವಾಗಿ ಆಲೋಚಿಸೋದನ್ನು ಕಲಿಸ್ತು. ಬೀಚಿ ಸಾಹಿತ್ಯದಲ್ಲಿ ಗಂಭೀರವಾಗಿ ಆಲೋಚಿಸೋದನ್ನು ನಾನು ರೂಢಿಸ್ಕೊಂಡೆ ಎಂಥ ಅಲ್ಲ. ಹೀಗಾಗಿ ಇಬ್ಬರು ಸಾಹಿತಿಗಳು ನನಗೆ ಇಷ್ಟ ಆದದ ಕಾರಣ, ಇವರು ಎಷ್ಟು ಗಂಭೀರವಾಗಿ ಹೇಳ್ತಾರೋ ಅದನ್ನಷ್ಟೇ ಲೈಟಾಗಿ ಬೀಚಿ ಹೇಳ್ತಾರೆ. ಬೀಚಿಯವರು ಎಷ್ಟು ಲೈಟಾಗಿ ಹೇಳಿರ್ತಾರೋ ಅದನ್ನು ಅದನ್ನೇ ಸಮರ್ಥವಾಗಿ ಹೀಗೂ ಹೇಳ್ಬೋದು ಅಂತ ಹೇಳೋಂಥವ್ರು ಭೈರಪ್ಪ ಅವರು. ಇವರ ಸೂಕ್ತಿ ಸಂಪದ ಪುಸ್ತಕ ಇವತ್ತು ನಾನು ಆರಿಸ್ಕೊಂಡಿರೋದು, ಅದನ್ನು ಗಣೇಶ್ ಅವರು, ಶಾಂತಕುಮಾರಿ ಅವರು ಸಂಗ್ರಹ ಮಾಡಿರ್ತಕ್ಕಂಥ. ಅದರಲ್ಲಿ ಕೆಲವು ಕೊಟೇಶನ್ಗಳ ಮೇಲೆ ನಾನು ಸ್ವಲ್ಪ ಒಂದೆರಡು ಮಾತಾಡ್ತೀನಿ. ತಿಳಿದದ್ದನ್ನು ಸುಲಭವಾಗಿ ಹೇಳುತ್ತಾರೆ ತಿಳಿದವರು, ಜ್ಞಾನ ಕೃಪಣರು ಅಂತ. ತಿಳಿದದನ್ನು ಸುಲಭವಾಗಿ ಹೇಳೋದಿಲ್ಲ, ಅವರು ಜ್ಞಾನ ಜಿಪುಣರು ಅಂತ, ಜ್ಞಾನ ಕೃಪಣರು ಅಂತ ಕರೀತಾರೆ ಅಂತ. ಇಂಥ ಕೆಲವು ವಾಕ್ಯಗಳು ನನಗೆ ತುಂಬ ಇಷ್ಟ ಆಗ್ತವೆ. ನಾವು ಯಾವಾಗಲೂ ನಾವು ನಮ್ಮ ಸಿಸ್ಟರ್ಸು, ನಮ್ಮ ತಾಯಿ ತಂದೆ, ಫ್ರೆಂಡ್ಸು ಎಲ್ಲ ಮಾತಾಡ್ತಿರ್ಬೇಕಾದ್ರೆ, ಭೈರಪ್ಪರು ಮೈಸೂರಲ್ಲೇ ಇದ್ದಾರೆ, ಅವ್ರನ್ನ ಯಾಕೆ ಇವತ್ತಿನವರೆಗೂ ದಸರಾ ಉದ್ಘಾಟನೆ ಕರೆದಿಲ್ಲ, ಅವ್ರು ಯಾಕೆ ಮೈಸೂರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳಲ್ಲ, ಅವ್ರು ಯಾಕೆ ಇಂಥ ಪ್ರಶಸ್ತಿ ಬಂದಿಲ್ಲ, ಅವ್ರನ್ನ ಯಾಕೆ ಇಂಥ ಸಿನಿಮಾದಲ್ಲಿ ತೋರಿಸಿಲ್ಲ, ಅಂಥವ್ರ ಹೆಸರನ್ನ ಯಾಕೆ ಹೇಳಲ್ಲ, ಏನಂತ ರೋಷಾಭೀಷಣರಾಗ್ತೀವಿ. ಎಲ್ಲಿ ಮೈಸೂರು, ಎಲ್ಲಿ ಗಂಗಾವತಿ, ಅಲ್ಲೂ ಕೂತು ಕ್ರೋಧ ನಾವು ವ್ಯಕ್ತಪಡಿಸ್ತಿರ್ತೀವಿ. ಏನಾಗಿದೆ ನಮ್ಮ ಸರ್ಕಾರಗಳಿಗೆ, ಸಮಾಜಕ್ಕೆ, ನಮ್ಮ ಜನಗಳಿಗೆ ಅಂತೆಲ್ಲ ಅಂತ ಹೇಳಿದಾಗ ನಮಗೆ ಅವರು ಬರೆದಿರ್ತಕ್ಕಂಥ ಒಂದು ಮಾತು ನನಗೆ ಜ್ಞಾಪಕ ಆಯಿತು. ಪರ್ವದಲ್ಲಿ ದ್ವೈಪಾಯನ ಹೇಳೋಂಥ ಮಾತು, ಜ್ಞಾನಾರ್ಜನೆ ಅಧ್ಯಾಪನೆಗಳಲ್ಲಿ ನಿರತರಾದ ಯಾವ ರಾಜನ ಪ್ರಜೆಗಳೂ ಅಲ್ಲ. ಜ್ಞಾನಾರ್ಜನೆ ಅಧ್ಯಾತ್ಮಗಳಲ್ಲಿ ನಿರತರಾದವರು ಯಾವ ರಾಜನೂ ಪ್ರಜೆಗಳು ಅಲ್ಲ. ಅವರ ಆಶ್ರಮವು ಯಾವ ರಾಜ್ಯಕ್ಕೂ ಒಳಪಡುವುದಿಲ್ಲ. ಅವ್ರದೇ ಒಂದು ರಾಜ್ಯ, ಅವರ ದೇವ, ಅವರ ರಾಜ ಅಂದರೆ ಬುಧದೇವ. ಏಕೆಂದರೆ ಸರ್ವರ ವಿದ್ಯಾಬುದ್ಧಿ ಬೆಳೆಸುವ ಅವನನ್ನು ಮಾತ್ರ ಇವರು ರಾಜನೆಂದು ಸ್ವೀಕರಿಸುತ್ತಾರೆ. ಇನ್ನುಳಿದ ರಾಜರು ಅವರಿಗೆ ರಾಜರಲ್ಲ. ನೋಡಿ, ಈ ಥರದ ವಿಚಾರಗಳನ್ನು ವ್ಯಕ್ತಿ ಮೈಗೂಡಿಸ್ಕೊಂಡಾಗ ಅವೆಲ್ಲ ಕ್ಷುಲ್ಲಕ ಅನಿಸ್ಬಿಡ್ತಂಥ ಪದವಿ ಪ್ರಶಸ್ತಿಗಳನ್ನೆಲ್ಲ. ಸ್ನೇಹಿತರು, ಇನ್ನೊಂದು ಕರ್ನಾಟಕದ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ತಂತು ಪುಸ್ತಕದಲ್ಲಿ. ಶೋಂಬೇರಿಗಳು ಅಂದರೆ ನಿನ್ನ ಕನ್ನಡಿಗರು, ನಾನು ಬರ್ತೀನಿ ಮತ್ತು ನಿಮಗೊಂದು ಅಂತೀನಿ ಅಂತ ಅನ್ಕೋಬೇಡಿ. ಶೋಂಬೇರಿಗಳು ಅಂದರೆ ನಿನ್ನ ಕನ್ನಡಿಗರು, ಕೆಲಸ ಮಾಡಿ ಸಂಬಳ ತೊಗೊಳ್ರಯ್ಯ ಎಂದರೆ ಎಷ್ಟು ದೂರ, ನಮ್ಮ ಮನೆಯಿಂದ 1 ಕಿಲೋಮೀಟರ್ ದೂರ ತಾನೆ. ಅಂದರೆ ಕರ್ನಾಟಕದವ್ರು ಊರು ಬಿಟ್ಟು ಹೋಗೋಕೆ ರೆಡಿ ಇಲ್ಲ. ನಾವು ನಮ್ಮ ಈ ಊರಿನ 5-star ಲಾಡ್ಜ್ಗಳಲ್ಲಿ ಕನ್ನಡದಲ್ಲಿ ಮಾತಾಡೋ ರೂಮ್ ಬಾಯ್ಗಳೇ ಇಲ್ಲ. ಇಲ್ಲ ಗುಜರಾತಿಲಿ ಮಾತಾಡಬೇಕು, ಇಲ್ಲ ಹಿಂದಿಯಲ್ಲಿ ಮಾತಾಡಬೇಕು, ಇಲ್ಲ ತಮಿಳಲ್ಲಿ ಮಾತಾಡಬೇಕು. ಮೈಸೂರಂಥ ಊರಲ್ಲಿ ಕಾಫಿ ಬೇಕು ಅಂದರೆ ಸೊನ್ನೆ ಮಾಡಬೇಕು, ಯಾಕಂದ್ರೆ ಅವ್ರಿಗೆ ಕನ್ನಡ ಬರಲ್ಲ ಮೈಸೂರು. ಯಾಕಂದ್ರೆ ಅವ್ರು ಎಲ್ಲೆಲ್ಲಿಂದನೂ ಕರ್ಕೊಂಬರ್ತಾರೆ. ಇಲ್ಲಿ ಅವ್ರನ್ನ ಯಾಕೆ ತಗೊಳ್ಳಲ್ಲ ಸರ್, ನಿಮ್ಮಂತ ಎಷ್ಟು ನಾವು 5-star ಹೋಟ್ಲ್ಗಳು ಇಳ್ಕೊಂಡಿವ್ರು ಎಲ್ಲ ಹೇಳಿದರೆ ಬರಲ್ಲ ಸರ್ ಇಲ್ಲಿ ಜನ. ಇಲ್ಲಿ ನಮ್ಮ ಹೋಟ್ಲಿಂದೇ ಮನೆಗಳಿದೆ ಕನ್ನಡಿಗರದು, ಬಂದಿದ್ರೆ ತುಂಬ ದೂರ ಆಗುತ್ತೆ ಸರ್ ನಿಮ್ಮ ಹೋಟ್ಲು, ಟರ್ನ್ ಮಾಡ್ಕೊಂಬರ್ಬೇಕು. ಹಾಂ,
ನಮ್ಮನೆ ಒಳಗಡೆನೆ ಅಲ್ಲೇ ಅಲ್ಲೇ ವರಾಂಡದಲ್ಲಿ ಹೋಟ್ಲು ತೆಗಿಯೋಕ್ಕಾಗಲ್ವಾ? ಹಾಂ, ಎಷ್ಟು ಅರ್ಥಪೂರ್ಣವಾದಂಥ ಮಾತು, ನಿಜವಾಗಲೂ ಸೋಂಬೇರಿಗಳ್ರಿ ನಾವು. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ನೋಡೋ ಕೂತೀನಿ, ನೀವು ಬೆಂಗಳೂರು ಮೈಸೂರು ಇನ್ನೂ ಭಯನೇ. ನಮ್ಮ ಜನ ಎಲ್ಲೇ ಕೆಲಸ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ನೀವು ಇಮಿಡಿಯೇಟ್ ಹೋಗಿಬಿಡ್ತಾರೆ. ಈಗ ಇಲ್ಲೇ ಕಾರ್ಯಕ್ರಮ ಹೊರಗಡೆ ಒಂದು 2 VRL ಬಸ್ ಬರುತ್ತೆ, ನಿಮಗೆಲ್ಲ ಅನೌನ್ಸ್ ಮಾಡ್ತೀನಿ ಇಲ್ಲಿ ಬಂದು. ನಾನು ಚಡಿಚಣ ವಿಜಯಪುರದಲ್ಲಿ ಒಳ್ಳೆ ಇಂಜಿನಿಯರ್ ಜಾಬ್ ಇದೆ, ತಿಂಗಳಿಗೆ 2.5 ಲಕ್ಷ ಸಂಬಳ. ಯಾರು ಹೋಗ್ತೀರಿ ಅಂದರೆ ಬೆಂಗಳೂರು ಮೈಸೂರು ಹೇಳೋದೇ ಇಲ್ಲ. ಬಿಜಾಪುರನ ಚಡಿಚಣನ ಎಲ್ಲಿ ಬರುತ್ತೆ ಈ ಚಡಿಚಣ ಅಂತ ಮ್ಯಾಪ್ ಹಾಕಿ ನೋಡ್ತಾರೆ. ಬೇಡ ಬಿಡ್ಕೊಂಡು ಇಲ್ಲೇ ಚೆನ್ನಾಗಿದ್ದೀವಲ್ಲ, ಇನ್ನೇ ಚಾಮುಂಡಿ ಬೆಟ್ಟ ಇದೆ, KRS ಇದೆ, ಸಾಕು ಸಾಕು. ಇದನ್ನೇ ನೀವು ಯಾವುದೋ ಹುಬ್ಬಳ್ಳಿಲೋ ಬಿಜಾಪುರದಲ್ಲೋ ಈ ಥರ ಕಾರ್ಯಕ್ರಮ ನಡೆದಾಗ ಹೊರಗಡೆ VRL ಬಸ್ ನಿಂದಿರಿಸಿ ಫ್ರೀ ಕರ್ಕೊಂಡು ಹೋಗ್ತೀವಿ ಕಣ್ರ ಮೈಸೂರಿಗೆ, ಉಟ್ಟು ಬಟ್ಟೆಲ್ಲ ಹತ್ತಿ ಬಿಡ್ತಾರೆ. ನಡಿ ಹೋಗೋಣ, ಆದದ್ದಾಗಲಿ, ಫ್ರೀ ಹೋಗುತ್ತಂತ ಬಸ್ಸು. ಒಂದು ಲುಂಗಿ ಏನಾದರೂ ತಗೊಳ, ಅಯ್ಯೋ ಲುಂಗಿ ಹಾಕ್ಬೇಕೋ ಬೆಂಗಳೂರಿಗೆ, ಪ್ಯಾಂಟ್ ಮೇಲೆ ಸುತ್ತಾಕಿ ಅಲ್ಲೆಲ್ಲ ಫುಟ್ಪಾತ್ ಮೇಲೆ ಬೆಳಗ್ಗೆ ತಿರುಗಾ ಬಂದ್ರಾಯಿತು. ಸ್ವಲ್ಪ ಇಷ್ಟೇ ನಮ್ಮ ಜಿಲ್ಲೆಗಳಲ್ಲೇ ವ್ಯತ್ಯಾಸ ಇದೆ. ನೀವು ಊರು ಬಿಟ್ಟು ಹೋಗಲ್ಲ, ಅವ್ರು ಊರಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ಬೆಂಗಳೂರು ಅರ್ಧ ನಮ್ಮ ಉತ್ತರ ಕರ್ನಾಟಕನೇ, ನಾವಿರೋ ಏರಿಯಾ ಅಂತೂ ಬರೀ ಉತ್ತರ ಕರ್ನಾಟಕದವರೇ. ಸೊ ಈ ಮಾತುಗಳನ್ನು ತಂತು ಕಾದಂಬರಿ ನಾನು ಗಮನಿಸಿದೆ. ಒಂದು, ನಿನ್ನೆ ಮಂದ್ರ ನಾಟಕವನ್ನು ಕೂಡ ನೋಡಿದ್ವಿ, ನಾಟಕನ ಪುಸ್ತಕನ ಓದಿದ್ದೀವಿ. ಸಂಗೀತಗಾರರ ಬಗ್ಗೆ ಅದ್ಭುತವಾದಂಥ, ನಾನು ಸ್ವಲ್ಪ ಸ್ವಲ್ಪ ಕೊಳಲು ತಬಲ ಹಾಡಲ್ಲ, ಧ್ವನಿ ಸರಿಯಾಗಿಲ್ಲದ ಕಾರಣ ಹಾಡಲ್ಲ, ತಬಲ ಕೊಳಲು ಬಾರಿಸ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಸಂಗೀತ ಮೇಷ್ಗಳಿಂದ ನನ್ನ ಗುರುಗಳು ಕಣ್ಣಿಲ್ಲ ಅವರಿಗೆ. ಪುಟ್ಟರಾಜ ಗವಾಯಿಗಳ ಆಶ್ರಮ, ಪಂಚಾಕ್ಷರ ಆಶ್ರಮ ಗದಗಿನ ಶಿಷ್ಯರೇ ನಮ್ಮೆಲ್ಲರ ಗುರುಗಳು ಆ ಭಾಗದಲ್ಲಿ. ಪಂಚಾಕ್ಷರ ಗವಾಯಿಗಳು ಸಂಗೀತ ಪರೀಕ್ಷೆ ವ್ಯಾಲ್ಯುವೇಟರಾಗಿ ಆಯ್ಕೆಯಾಗಿದ್ದರು. ಅಲ್ಲಿ ವ್ಯಾಲ್ಯುವೇಟರ್ ಅಂದರೆ ವ್ಯಾಲ್ಯುವೇಷನ್ ಪೇಪರ್ ಮಾಡೋದಲ್ಲ, ಅವ್ರು ಕಣ್ಣಿಲ್ಲ ಅವ್ರಿಗೆ, ಕೇಳೋದಷ್ಟೇ, ಕೇಳಿ ಮಾರ್ಕ್ಸ್ ಹಾಕೋದು. ಅದೇ ತಾನೇ ಸಂಗೀತ ಪರೀಕ್ಷೆಗಳು ಆರಂಭ ಆಗಿತ್ತು. ವಿದ್ವತ್ತು ಇವೆಲ್ಲ ಎಲ್ಲರೂ ಹಾಡ್ತಿರ್ಬೇಕಾದ್ರೆ ಪಂಚಾಕ್ಷರ ಗವಾಯಿಗಳು ಹಿರಿಯ ಗಾಯಕರು ಅಂಥೇಳಿ ಆ ಎಕ್ಸಾಮಿಗೆ ಇನ್ವಿಜಿಲೇಟರ್ ಥರ ಮಾಡಿದರು, ಎಕ್ಸಾಮಿನರ್ ಥರ ಮಾಡಿದರು. ಉಳಿದವರಿಗೆಲ್ಲ ಕಣ್ಣಿತ್ತು, ಅವರೆಲ್ಲ MA ಮಾಡಿದವರು ಸಂಗೀತದಲ್ಲಿ. ಪಂಚಾಕ್ಷರ ಗವಾಯಿಗಳು ಏನಿಲ್ಲ, ಪಾಪ ಓದ್ ಸಂಗೀತನೇ ಅವರು ವಿದ್ಯೆ ಉಸಿರು ಎಲ್ಲ. ಸಂಗೀತಗಾರ ಹಾಡ್ತಿರ್ಬೇಕಾದ್ರೆ ಇವರೆಲ್ಲ ಎಕ್ಸಾಮಿನರ್ಸ್ ಕೂತು ಕೇಳೋದು. ಪಂಚಾಕ್ಷರ ಗವಾಯಿಗಳು ತೂಕುಡಿಸೋದಕ್ಕೆ ಹತ್ತಿದ್ರಂತೆ. ಈ MA ಸಂಗೀತ ಮಾಡಿರ್ತಾರೆ ಅವರು, ಎಕ್ಸಾಮ್ ನಡೆದಿದೆ, ಈ ವಯ್ಯ ತೂಕುಡಿಸ್ತಾರೆ, ಹಾಂ ಏನು ಎಕ್ಸಾಮ್ ಮಾಡ್ತಾನೆ ಇವರು. ಒಂದು ಯಾರೋ TK ಮಾಡಿಬಿಟ್ರಂತ ಅವ್ರಿಗೆ, ಎಕ್ಸಾಮ್ ನಡೆದಿದೆ ನೋಡ್ರಿ, ಅವ್ರು ತೂಕುಡಿಸ್ತೀರಲ್ರಿ ನೀವು, ಎಕ್ಸಾಮ್ ನಡೆದಿದೆ ಇಲ್ಲಿ, ವಿದ್ವತ್ ಎಕ್ಸಾಮು ಅಂದಾಗ ಪಂಚಾಕ್ಷರ ಗವಾಯಿಗಳು ಹೇಳಿದ ಮಾತನ್ನು ಕೇಳಿದರೆ ಸ್ನೇಹಿತರೆ ಮೈ ರೋಮಾಂಚನ ಆಗ್ತದೆ. ಏನಂದರೆ ಅವನು ತಪ್ಪಾಗಿ ಹಾಡಿದರೆ, ಅವನು ಬೇಸೂರು ಹಾಡಿದರೆ ನನಗೆ ಎಚ್ಚರ ಆಗುತ್ತಮ್ಮ, ಹೌದಾ? ಅವನು ಬೇಸೂರು ಹಾಡಿದರೆ ನನಗೆ ಎಚ್ಚರ ಆಗುತ್ತೆ, ಯೋಚನೆ ಮಾಡಬೇಡ, ನಾನು ತೂಕಡಿಸ್ತಾ ಇಲ್ಲ. ಅವನ ಹಾಡು ನಿದ್ದೆ ಬರುವಷ್ಟು ಸಂವಹನಗೊಳಿಸ್ತಾ ಇದೆ ನಾನು, ಅವನು ಪಾಸ್ ಮಾಡ್ರೆ ಅಂದ್ರಂತೆ. ಇವರು ಮಾರ್ಕ್ಸ್ ಹಾಕೋದು ತಾಳ ಲಯ ಅಂತ ಇವರು ನೋಡ್ತಿರ್ತಾರೆ. ಆದರೆ ಯಾರ್ಯಾರಿಗೆ ಭಗವಂತ ಏನು ಕೊಟ್ಟಿರೋದಿಲ್ವೋ ಅದನ್ನು ಅದಕ್ಕಿಂತ ಅದ್ಭುತವಾದದ್ದನ್ನು ಇನ್ನೊಂದನ್ನು ಕೊಟ್ಟಿರ್ತಾನೆ ಅನ್ನೋದಕ್ಕೆ ಈ ಘಟನೆ. ಆ ಮಂದಿರ ನೋಡ್ತಿರ್ಬೇಕಾದ್ರೆ ನಿನ್ನೆ ಅದೇ ನನಗೆ ಜ್ಞಾಪಕ ಆಯಿತು ಸ್ನೇಹಿತರೆ. ಹೀಗೆ ನಾನಿವತ್ತು ನನ್ನ ಹಾಸ್ಯ ಭಾಷಣಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೇಳೋದೆಲ್ಲ ಅದೇ, ದಯವಿಟ್ಟು ಪುಸ್ತಕ ತಗೊಳ್ಳಿ, ದಯವಿಟ್ಟು ಪುಸ್ತಕ ಓದಿ. ಯಾಕೆಂದರೆ ಓದು ಇವತ್ತು ನನ್ನಂಥವನನ್ನು, ನಾನು ಓದಿದ್ದಕ್ಕೂ ನಾನು ಮಾಡ್ತಿರೋದಕ್ಕೂ ಸಂಬಂಧವೇ ಇಲ್ಲ. ನಾನು ಓದಿದ್ದು BCOM, ನಮ್ಮ ತಂದೆ ದೊಡ್ಡ ಕನಸು ನನ್ನನ್ನು ಬ್ಯಾಂಕ್ ಅಧಿಕಾರಿಯನ್ನಾಗಿ ನೋಡೋದಂತ. ಈ ಜನ್ಮದಲ್ಲಿ ಅವ್ರ ಕನಸು ಈಡೇರಲಿಲ್ಲ, ಬ್ಯಾಂಕಲ್ಲಿ ಹಣ ಇಟ್ಟೇ ಆಗಲಿ ಕೆಲಸ ಮಾಡಲಿಲ್ಲ. ನಾನು ಸಾಹಿತ್ಯ ಸಂಗೀತ ನೀನು ಹಾಳು ಮಾಡ್ತೇವೆ, ಭೈರಪ್ಪ ಇದ್ದಾರೆ ಹೇಳಬಾರ್ದು ನಾನು, ಈ ಭೈರಪ್ಪ ಬೀಚಿನೇ ನೀನು ಹಾಳು ಮಾಡ್ತಾರೆ ಅಂತಿದ್ದ ನಮ್ಮಪ್ಪ. ಕ್ಷಮಿಸ್ಬೇಕು ಸರ್, ಹಿಂಗೆ ಭಯನು. ಈ ಬೀಚಿ ಪರಿಚಯ ಮಾಡಿದವರು ನನಗೆ ಯರದಾಳ್ ಹನುಮಂತರು ಅಂತ ಒಬ್ಬ ಸ್ನೇಹಿತರು, ಅವರು ಬೀಚಿ ಅವ್ರನ್ನ ಬೈತಿದ್ದ ನಮ್ಮಪ್ಪ, ನೀನು ಹನುಮೇಶ ಹಾಳು ಮಾಡಿದ ನನ್ನ ಮಗನ, ಅವನಿಗೆ ಬೀಚಿ ಕಾದಂಬರಿ ಕೊಡಬೇಡ, ಎಕ್ಕೊಟ್ಟು ಹೋಗ್ತಾನೆ ಅವನು ಅಂತ. ಅಷ್ಟು ಸದ್ಯ ಅವ್ರು ಇದ್ದಿಲ್ಲ ಪುಣ್ಯ, ಇಲ್ಲ ಅಂದರೆ ಬೀಚಿ ಜಗಳಕ್ಕೆ ಬಂದಿರೋರು ನಮ್ಮ ಮನೆಗೆ. ಸೊ ಎರಡು ಎಂಥ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ, ಹೀಗೂ ಬರಿಬೋದಾ ಹೀಗೂ ಬರಿಬೋದಾ ಅಂತ. ಆದರೆ ನಮ್ಮ ತಮ್ಮನಿಗೆ ಇವರಂದರೆ ಭಾಳ ಇಷ್ಟ. ನಾಯಿ ನೆರಳು ಅವನ ಮೆಚ್ಚಿನ ಕೃತಿ. ಆದರೆ ದುರಂತ ಏನು ನನಗೆ ಹೇಳಿದರೆ ಸ್ವಲ್ಪ ಅಳ್ತೀನಿ, ನಾನು ಅದಕ್ಕೆ ಅಂತ ಹೇಳಲ್ಲ. ದುರಂತ ಏನಂದರೆ ಅದರ ನಾಯಿ ನೆರಳಿನಲ್ಲಿ ಅವನು ತೀರ್ಕೊಂಡು ಮತ್ತೆ ಹುಟ್ಟಿ ಬರ್ತಾನೆ. ನಾನು ಹಾಗೆ ಬರ್ತೀನಿ ಅನ್ನೋ ನನ್ನ ತಮ್ಮನ ಇವತ್ತೂ ಕನಸು, ನಾನು ಹಾಗೆ ಬರ್ತೀನಿ ಯಾರದೋ ದೇಹದಲ್ಲಿ ಬಂದು ನಿಮ್ಮನ್ನೆಲ್ಲ ಗುರುತಿಸ್ತೀನಿ ಅಂತ ಹೇಳ್ತಿದ್ದ ಅವನು. ಅವನು ತೀರ್ಕೊಂಡ. ಸಿನಿಮಾ ಮಾಡಬಾರ್ದು, ಒಳ್ಳೆಯ ಕೃತಿಗಳನ್ನು ಸಿನಿಮಾ ಮಾಡಬಾರ್ದು. ಒಳ್ಳೆಯವರು ಮನೆ ಬಿಟ್ಟು ಹೊರಗಡೆ ಬರಬಾರ್ದು, ಒಳ್ಳೆಯ ಕೃತಿಗಳನ್ನ ಸಿನಿಮಾ ಮಾಡಬಾರ್ದು.
ನಾಯಿನೆರಳು ಅಷ್ಟು ಮೆಚ್ಚಿನ ಕಥೆ ಒಂದು 50 ಸಾರಿ ಓದಿದ್ದೆ ನಾನು ನಾಯಿನೆರಳನ್ನು. ಸಿನಿಮಾ ಮಾಡಿದಾರೆ ಅದಲ್ವಾ, ಪಿಕ್ಚರ್ ಆಗಿದೆ, ಅದಕ್ಕೆ ಅವಾರ್ಡು ಬಂತು. ಕ್ಯಾಸೆಟ್ ತಗೊಂಡು ಹೋದೆ ನೋಡ್ರಿ, ಅಮ್ಮ 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 ಅಮ್ಮ, ಸಾಧ್ಯವಿಲ್ಲ, ನೋಡೋಕ್ಕಾಗಲಿಲ್ಲ. ಈ ರಾಷ್ಟ್ರ ಪ್ರಶಸ್ತಿ ಸಿನಿಮಾಗಳಿಗೆ ಯಾಕೆ ನಾವು ಸ್ವರ್ಣಕಮಲ, ಬೆಳ್ಳಿ ಚಂಬು, ತಾಮ್ರ ತಂಬಿಗೆ ಎಲ್ಲ ಕೊಡ್ತಾರೋ ನನಗೆ ಆಶ್ಚರ್ಯ ಆಗ್ತದೆ. ಏನೂ ತಿಳಿಯಲ್ಲ ಅದರಲ್ಲಿ, ಬ್ಲ್ಯಾಕ್ ಆ್ಯಂಡ್ ವೈಟೇ ಜಾಸ್ತಿ ಇರ್ತದೆ. ರಾಷ್ಟ್ರೀಯ ನ್ಯಾಷನಲ್ ಅವಾರ್ಡ್ ಸಿನಿಮಾಗಳು ಬರೀ ಕಾಲಗಳೇ ತೋರಿಸೋದು. ಮೈಸೂರಿಂದ ಬೆಂಗಳೂರಿವರೆಗೂ ಹೀರೋ ನಡ್ಕೊಂಡು ಹೋಗ್ತಾನೆ, ಬರೀ ಅವನ ಕಾಲಗಳೇ ಟಿಂಗ್ 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 ಟಿಂಗ್. ಆಮೇಲೆ ಬಸ್ ಸೇರ್ತಾನೆ, ಆ ಬಸ್ಸಿನ ಗಾಲಿಗಳು ಉರುಳೋದು. ಏನು ಸರ್ ಇದು ಕಾಣಿಸ್ತಾನಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟು ಆರ್ಟ್ ಸಿನಿಮಾ, ಕಂಡ್ರೆ ಕಂಡಿತು, ಇಲ್ದಿದ್ರೆ ಇಲ್ಲ. ಅದನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ, ಪ್ರಶಸ್ತಿಗಳಿಗಾಗಿ ತೆರೆದಿರ್ತಾರೆ ಅದನ್ನು. ಏನು ಸರ್ ಮಾತೇ ಕೇಳಿಸ್ತಿಲ್ಲ, ಹ್ಞೂ ಆರ್ಟ್ ಪಿಕ್ಚರ್, ಡೈಲಾಗ್ಗಳ ಬಗ್ಗೆ ತಲೆ ಕೆಡ, ಲೈಟಿಂಗ್ ಇಲ್ವಲ್ಲ ಸರ್, ಹ್ಞೂ ಆರ್ಟ್ ಪಿಕ್ಚರ್, ತಲೆ ಕೆಡಿಸ್ಕೊಂಡು ಯಾವಾಗಿರ್ತವೆ ಸಿನಿಮಾ ಯಾರೂ ನೋಡಲ್ಲ, ಆದರೂ ಅವ್ಕೆ ಸ್ವರ್ಣ ಪ್ರಶಸ್ತಿ ಬರ್ತದೆ. ಅವನು 5-6 ಜನ ನೋಡ್ತಾರೆ, ಏನೋ ಮಾರ್ಕ್ಸ್ ಹಾಕ್ತಾರೆ, ಅದಕ್ಕೊಂದೇನೋ ಚೆಂಬೋ ತಟ್ಟೆನೋ ಏನೋ ಕೊಟ್ಟು. ಅವು ಎಲ್ಲಿ ಹೋಗ್ತವೆ ಅಂದರೆ ಡೆಲ್ಲಿಗೆ ಹೋಗಿ ಬಿದ್ದುಬಿಡ್ತಾವೆ. ಎಲ್ಲಿ ಬೀಳ್ತಾವೋ ಗೊತ್ತಿಲ್ಲ, ಅವು ತೆಗೆದವ್ರಿಗೂ ಗೊತ್ತಿಲ್ಲ, ಡೈರೆಕ್ಟ್ ಮಾಡಿದ್ರು ಗೊತ್ತಿಲ್ಲ, ನೋಡಿದವ್ರು ಅಂತೂ ಇರೋದೇ ಇಲ್ಲ. ತಿರ್ಗಾ ಅವು ಯಾವಾಗ ಬರ್ತಾವಂದರೆ ಭಾನುವಾರ D1 ಬರ್ತಾವೆ ಅವು ಮಧ್ಯಾಹ್ನ. ಬ್ಲ್ಯಾಕ್ ಆ್ಯಂಡ್ ವೈಟು ಕಂಡ್ರೆ ಕಂಡ್ತು, ಇಲ್ದಿದ್ರೆ ಇಲ್ಲ. ನೋಡೋ ಆಸೆಯೂ ಯಾರಿಗಿಲ್ಲ, ಆಸಕ್ತಿನೂ ಇರಲ್ಲ. ಹಾಂ, ನಾನು ಗಮನಿಸ್ತಾ ಇದ್ದೀನಿ, ಯಾಕೆ ಇವಾಗ ರಾಷ್ಟ್ರ ಪ್ರಶಸ್ತಿ ಕೊಡ್ತಾರೆ, ಇವು ಯಾಕೆ ಮಧ್ಯಾಹ್ನ D1 ಬರ್ತದೆ, ಯಾರೂ ನೋಡಲ್ಲ ಯಾಕೆ ಅಂದರೆ ಅದಕ್ಕೆ ಹೆಂಗೆ ಲಿಂಕ್ ಇದ್ದಿದೆ. ಅದಕ್ಕೆ ಒಬ್ಬರೇ ಒಬ್ಬರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಗೊತ್ತಾ ನಿಮಗೆ. ಆ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಿನಿಮಾಗಳಿಗೆ ಅವತ್ತಿಂದ ಇವತ್ತಿನವರೆಗೂ ಒಬ್ಬರೇ ಒಬ್ಬರು ಸ್ಪಾನ್ಸರ್ ಯಾರು, ದಿಸ್ ಪಾರ್ಟ್ ಆಫ್ ದಿ ಫೀಚರ್ ಫಿಲ್ಮ್ ಆಸ್ ಬ್ರಾಟ್ ಟು ಯು ಬೈ ಅಮೃತಾಂಜನ್ ಬಾಂಬ್ ಲಿಮಿಟೆಡ್. ಅದು ಎಂಥ ವಿನಾಭಾವ ಸಂಬಂಧ ಅವ್ರದ್ದು ಇವ್ರದ್ದು, ಪರಸ್ಪರ ಒಬ್ಬರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ಈಗೇನು ಜಂಡು ಬಾಂಬ್ ಆಗಿದ್ರೆ ನಾನು ಹೇಳಲಾರೆ, ಯಾಕಂದ್ರೆ ಅಮೃತಾಂಜನ ಕಾಲ ಈಗಿಲ್ಲ. ಅಂಥದ್ದು ಅದ್ಭುತವಾಗಿ ಒಂದು ಸಾರಿ ಯಾವನಾದ್ರೂ ನಾಯಿನರಲ್ಲಿ ಓದಿದೆ ಅಂದರೆ ಇನ್ನೊಮ್ಮೆ ಓದಬೇಕು ಅನಿಸ್ತದೆ. ಮತ್ತೊಮ್ಮೆ ಕುಂಭಮೇಳ ನಡೀತಿದ್ರೆ ನಮ್ಮ ಕಣ್ಣು ಮುಂದೆ ಬರೋದೇ ನಾಯಿನರಳು ಕಾದಂಬರಿ. 12 ವರ್ಷಕ್ಕೊಂದ್ಸಾರಿ ಅದು ನಡೆದರೂ ಕೂಡ ಈಗೆಲ್ಲ ಅದು TV ತೋರಿಸ್ತಿದ್ದಾರೆ. ಕುಂಭಮೇಳದ ಕಲ್ಪನೆಯನ್ನು ಕಟ್ಟಿಕೊಟ್ಟವ್ರೆ ಭೈರಪ್ಪನವ್ರು ನಾಯಿನರಳು ಮುಖಾಂತರ. ವಂಶವೃಕ್ಷ ಅದು ಸಿನಿಮಾ ಮಾಡಿದ್ರು, ಅದೂ ನೋಡೋ ಹಾಗಿಲ್ಲ. ಅದಕ್ಕೆ ಸಿನಿಮಾಗಳು ನೋಡೋದಕ್ಕಿಂತ ಪುಸ್ತಕ ಓದ್ರೆ ಯಾವ ಕಣ್ಣಿಗೆ ಕಟ್ಟದೆ. ನಾವು ನಿನ್ನೆ ಅದೇ ಮಾತಾಡ್ತಿದ್ವಿ, ನಾವು ನಮ್ಮ ಸ್ನೇಹಿತರು ಮಂದ್ರ ಯಾವ ಓದಿಸ್ಕೊಂಡು ಹೋಗ್ತಿತ್ತು ಅಲ್ಲ. ಇವ್ರಿಗಿರೋ ಸಮಯ ಲಿಮಿಟ್ನಲ್ಲಿ ಭಾಳ ಚೆನ್ನಾಗಿ ತೋರಿಸಿದ್ರು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೂ ಓದಿನ ಆನಂದ ಇದೆಯಲ್ಲ, ಅದು ಈಗಿನ ಯುವಕರಿಗೆ ಗೊತ್ತಿಲ್ಲ. ಈಗಿನ ಯುವಕರಿಗೆ ಗೊತ್ತಿರೋದು ಬರೀ ವಾಟ್ಸಪ್, ತಿಕ್ಕದೆ 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 ತಿಕ್ಕದೆ. ಹಾಂ, ನಮ್ಮ ಕಾಲಕ್ಕೆ ಉತ್ತರ ಕರ್ನಾಟಕದಲ್ಲಿ ಈ ತಂಬಾಕು ಸುಣ್ಣ ಎರಡು ಹಾಕಿ ತಿಕ್ಕವರು, ಅದು ತಿಕ್ಕಿ ಹದ ಆಗೋವರೆಗೂ ಮಾತಾಡೋರು ಅವರು. ಹಾಂ ಹೇಳಯ್ಯ, ಮತ್ತೇನು ವಿಷಯ, ಮಳೆ ಆಯ್ತು, ಬೆಳೆ ಚೆನ್ನಾಗಾಯ್ತಾ, ಹಾಂ ನೆಲ್ ಚೆನ್ನಾಗಿ ಬಂತ, ಕಾಲುವೆಗೆ ನೀರು ಬಿಟ್ಟಾರ, ತಿಕ್ಕೋವ್ರಿಗೆ ಮಾತಾಡೋರು. ಈಗಿನವರು ಅದನ್ನು ಬಾಯಿಗೆ ಹಾಕೊಂಡ ಮೇಲೆ ಅವ್ರು ಮಾತಾಡ್ತಿರ್ಲಿಲ್ಲ, ಈಗಿನವ್ರು ತಿಕ್ತಿದ್ರು ಮಾತಾಡಲ್ಲ, ಬರೀ ಹಿಂಗೆ ತಿಕ್ತಾರೆ ಈಗ. ಅವಾಗ ಹಿಂಗೆ ಈ ಹಿಂಗೆ ಟಿಂಗ್ ಟಿಂಗ್ ಟಿಂಗ್. ಸದ್ಯ ಇಲ್ಲಿ ಯಾರೂ ತೆಗೆದಿಲ್ಲ, ನಮ್ಮ ಪುಣ್ಯ, ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಏನು ಮಕ್ಕಳ ಕೈಯಿಂದ ನೀವು ಮೊದಲು ಮಾಡಬೇಕಾದ ಕೆಲಸ ಅಂದರೆ ಅದನ್ನು ಕಸ್ಕೊಳ್ಳೋದು, ಅದನ್ನು ಕೊಡಬೇಡಿ. ಈಗ ನಾವು ಒಂದು ಜೋಕ್ ಹೇಳ್ತೀನಪ್ಪ, ನಗ್ತೀರ, ಒಂದು ಸಂವಹನ ನಡೀತದೆ, ಇಲ್ಲಿ ನರಗಳೆಲ್ಲ ಸಡ್ಲಾಗ್ತವೆ, ಕಣ್ಣಲ್ಲಿ ನೀರು ಬರ್ತವೆ, ರೋಮಾಂಚನ ಆಗ್ತವೆ. ನೋಡಿ ಇಲ್ಲೆಲ್ಲ ಹಿರಿಯ ಸಾಹಿತಿಗಳ ಪಕ್ಕದಲ್ಲಿ ಕೂತಿದ್ದಾರೆ, ಓ ನಿಮ್ಮ ನೋಡ್ತೀವಿ ನಾವು, ಎಂಥ ಧನ್ಯತೆ ಅನುಭವಿಸ್ತೀವಿ ನಾವು ಅವ್ರು ನೋಡೋದು. ಇದು ಏನ್ರಿ ನಗಬೇಕು, ನೀವು ಮಾತಾಡಿ, ಏ ನಿಮ್ಮಂಥವ್ರ ಮುಂದೆ ನಾನೇನು ಸಾರ್ ಅಂದೆ, ಏ ಸರ್ ನೀವು ಮಾತಾಡಬೇಕು. ಹಾಂ ನಾವೆಲ್ಲ ಕೇಳ್ತೀವಿ ಯೂಟ್ಯೂಬಲ್ಲೆಲ್ಲ ನಿಮ್ಮದೇ ನೋಡ್ತೀವಿ. ಎಷ್ಟು ಜನ ಹೇಳಿದ್ರು ನಿನ್ನೆಯಿಂದ ಒಂದು ಯೂಟ್ಯೂಬ್ ತಕ್ಕೊಂಡು ನೋಡ್ತೀವಿ ನೋಡ್ತೀವಿ ಅಂದಾಗ, ಆದರೆ ಬರೀ ಯೂಟ್ಯೂಬ್ ನಾನು ನೋಡೋದು, ಪುಸ್ತಕ ನೋಡಲ್ವ ಅಂತ ಕೇಳಿದವ್ರು. ಇದೇ ಜೋಕನ್ನು ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ನೀವು ನಗಕ್ಕೆ ಸಾಧ್ಯನಾ? ಟಿಂಗ್ ಅಂತ ಹಾಕ್ತೀರಿ, ಇಲ್ಲ ಟಿಂಗ್ ಅಂತ ಹಾಕ್ತೀರಿ. ಇದು ನಮ್ಮ ದೇಹನ ಶುದ್ಧೀಕರಣಗೊಳಿಸಲ್ಲ, ನರನಾಡುಗಳನ್ನ ಸಡಿಲ್ಗೊಳಿಸಲ್ಲ, ಬರೀ ಟಿಂಗ್ ಟಿಂಗ್. ಚೆನ್ನಾಗಿದ್ದಿಲ್ಲ ಜೋಕು, ಟಿಂಗ್. ಈ ಮೂರೇ ಚಿಹ್ನೆಗಳಲ್ಲಿ ಸಂಬಂಧನ ಬೆಳೆಸ್ತೀವಿ, ಕಡ್ಕೊಳ್ತೀವಿ. ಹೌದಾ, ಏನಪ್ಪ ಇದು? ನಾನು ಅದಕ್ಕೆ ಲೈವ್ ಆಗಿ ಕೇಳಿ, TVಗಳ ಮೊರೆ ಹೋಗಬೇಡಿ, TVಗಳನ್ನ ನೋಡಬೇಡಿ, ವಾಟ್ಸಪ್ ಮೊರೆ ಹೋಗಬೇಡಿ, ಲೈವ್ ಜೋಕ್ ಕೇಳೋದಕ್ಕೂ ಅದನ್ನು ಓದೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಸಾಹಿತ್ಯ ಓದಿದರೆ ಮನಸ್ಸು ಉಲ್ಲಸಿತ ಆಗ್ತದೆ. ಭೈರಪ್ಪನವ್ರ ಮಾತನ್ನು ನಾನು ಹಾಸ್ಯ ಸಂಜೆಗಳನ್ನ ಶುರು ಮಾಡಿದಾಗಿಂದ ಹೇಳ್ತಿದ್ದೀನಿ, ಮನುಷ್ಯನಿಗೆ ಕಿಕ್ ಹೊಡೆಯೋದಕ್ಕೆ ಬರೀ ಮದ್ಯ ಮಾತ್ರ ಕಾರಣ ಅಲ್ಲ. ಮನಸ್ಸು ನೊಂದಾಗ
ಆಲ್ಕೋಹಾಲಿಗೆ ಮರೆ ಹೋಗಬೇಡಿ, ಪುಸ್ತಕಗಳನ್ನು ಓದಿ, ಪುಸ್ತಕಗಳು ಕೂಡ ಅಷ್ಟೇ ಕಿಕ್ಕನ್ನು ಕೊಡ್ತೇವೆ ಅಂತ ಓದೋರು. ಇದನ್ನು ಓದಿನೇ ನಾನು ಇದೇ ಕಿಕ್ಕಿಗೆ ಗಂಟು ಬಿದ್ದೆ. ಪುಸ್ತಕಗಳು ಅಷ್ಟೇ ಕಿಕ್ಕನ್ನು ಕೊಡ್ತವೆ. ಪುಸ್ತಕದಂಥ ಸ್ನೇಹಿತ ಜಗತ್ತಿನಲ್ಲಿ ಇನ್ನೊಬ್ಬರು ಇಲ್ಲ. ಅದು ಕೇಳೋದೊಂದು ಸಣ್ಣ ಜಾಗ ನಿಮ್ಮ ಮನೆಯಲ್ಲಿ, ಬಗಲಲ್ಲಿಟ್ಟರೆ ಸುಮ್ಮನೆ ಇರ್ತದೆ, ಎತ್ಕೊಂಡ್ರೆ ಎಷ್ಟು ಮಾತಾಡ್ತದೆ ಪುಸ್ತಕ, ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ಹೇಳ್ತದೆ. ಅದು ಕೇಳೋದು ಸಣ್ಣ ಜಾಗ ಮನೆಯಲ್ಲಿ. ಇದು 40-50 ಸಾವಿರ ತೊಗೊಳ್ತೀವಿ. ಸ್ಲಿಮ್ಮು ಸ್ಲೀಕು ಏನೇನೋ ಬರ್ತದೆ, ಹೌದಾ? ನಿನ್ನೆಯಿಂದ ನೋಡ್ತಾ ಇದ್ದೀನಿ ಸಭೆಯಲ್ಲಿ ಚಪ್ಪಾಳೆ ನಗು ಭಾಳ ಕಡಿಮೆ, ಯಾಕಂದ್ರೆ ಎಲ್ಲ ಗಂಭೀರವಾಗಿ ಕೇಳ್ತಾ ಇದ್ದೀರ. ಅದಕ್ಕೆ ನಾನು ಉದಯ ಶಂಕರ್ ಸರ್ ಎಲ್ಲ ಗಂಭೀರವಾಗಿ ಕೂತಿರ್ತಾರೆ ಸರ್, ಹೇಗೆಲ್ಲ ನಾನು ಮಾತಾಡೋದು, ಅದೇ ನಿಮ್ಮ ಚಾಲೆಂಜ್ ಸರ್, ನೀವು ಅವ್ರು ನಗಿಸ್ಬೇಕು ಅಂದ್ರೆ ಅವರು, ಹೌದಾ? ಆಮೇಲೆ ಇನ್ನೊಬ್ರು ಯಾರೋ ಭೇಟಿಯಾಗಿ, ಸರ್ ನೀವು ಒಂದು ಯಾವುದೋ ಊರಲ್ಲಿ ಕಾರ್ಯಕ್ರಮ ಆಗುತ್ತೆ, ಅಲ್ಲಿ ನಗೋದೇ ಇಲ್ಲ ಇಬ್ಬರು, ಕಾಮನ ಹಬ್ಬದಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ, ಇಬ್ಬರು ಗಂಡ ಹೆಂಡತಿ ಕೂತಿರ್ತಾರೆ, ಅವ್ರು ಯಾರು ಏನು ಮಾಡಿದ್ರು ನಗಲ್ಲ, ಅವ್ರು ಸ್ಟೇಜ್ ಪಕ್ಕದಲ್ಲೇ ಕೂತಿರ್ತಾರೆ, ನೀವು ಅವ್ರನ್ನ ಯಾಕೆ ನಗ್ಸಕ್ಕೆ ಹೋಗಲ್ಲ ಸರ್, 1.5-2 ಲಕ್ಷ ಪ್ರೈಸ್ ಇರುತ್ತೆ ಅಂದರು. ನಗಬಾರದು ಅಂತ ಡಿಸೈಡ್ ಮಾಡಿದವ್ರನ್ನ ಯಾವನೂ ನಗ್ಸೋಕ್ಕೆ ಸಾಧ್ಯ ಇಲ್ಲ. ನಾನು ನಗಬೇಕು ಅಂತ ಡಿಸೈಡ್ ಮಾಡಿದ್ರೆ ನಗಿಸ್ತೀವಾಗಲಿ, ನಾವು ಅವ್ನು ನಗಲ್ಲ ಅಂತ ಪ್ರತಿಜ್ಞೆ ಮಾಡಿ ಕೂತಿದ್ದಾನೆ, ಸಾಯಿಲಿ ಬಿಟ್ಬಿಟ್ರಿ, ಹೌದಾ? ಇದು ನಮ್ಮ ಪ್ರಿನ್ಸಿಪಲ್. ತುಂಬ ಜನ ಕರೀತಾರೆ ಕಾಮನ ಹಬ್ಬದಲ್ಲಿ, ನಮ್ಮ ಕಡೆ ಇಬ್ಬರನ್ನ ಕೂಡಿಸಿ ಇವ್ರು ನಗಿಸ್ಬೇಕು ಅಂತ. 2 ಲಕ್ಷ ಪ್ರೈಸ್ ಇರುತ್ತೆ. 2 ಲಕ್ಷಕ್ಕೋಸ್ಕರ ನಾವು ಬೇಡ ಸರ್ ತೀರ, 2 ಲಕ್ಷ ಎಲ್ಲಾದರೂ ಸಿಗುತ್ತೆ ನಮಗಪ್ಪ, ಇಂಥ ಹಿಂಸೆಗೆ ನಾನು ಅಲ್ಲೇ ಅಂತ ಹೇಳಿ ನಾವು ಆ ಕಾರ್ಯಕ್ರಮ ತಪ್ಪಿಸ್ಕೊಳ್ತೀವಿ ಸ್ನೇಹಿತರೆ. ಅದಕ್ಕೆ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಪುಸ್ತಕ ತೊಗೊಳ್ಳೋರು ನೋಡಿ ಸಂತೋಷ ಆಯಿತು, ಮಕ್ಕಳಿಗೆ ಕೆಲವು ಬುಕ್ಸ್ ಕೊಡಿಸ್ತಾರೆ, ಯಾವ್ದು ತೊಗೊಳ್ಳಿ ಸರ್, ಯಾವತ್ತು ತೊಗೊಳ್ಳಿ ಸರ್ ಅಂತೆಲ್ಲ ಕೇಳಿ. ನಾನು ಏನೆಲ್ಲ ಪ್ರಿಫರ್ ಮಾಡಿದೆ, ವಂಶವೃಕ್ಷ ಹೇಳಿದೆ. ವಂಶವೃಕ್ಷರು ಸಿನಿಮಾ ತೆಗೆದ್ರು, ನಾವು ನೋಡಲೇ ಇಲ್ಲ. ಪುಸ್ತಕಗಳೇ ಇವತ್ತೆಲ್ಲರಿಗೂ ಆಧಾರ, ಓದು. ನಾವು ಈ ಹಾಸ್ಯ ಫೀಲ್ಡಿಗೆ ಬಂದಮೇಲೆ ಭೈರಪ್ಪ ಅವ್ರನ್ನ, ಕಾರಂತರನ್ನ, ಕುವೆಂಪು ಅವ್ರನ್ನ ಎಲ್ಲ ಮಿಕ್ಸ್ ಮಾಡಿ 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 ಹೇಳಿದಾಗ ಜನರಿಗೆ ನಾವು ಪುಸ್ತಕ ತಗೋಬೇಕು ಸರ್. ರಾಮಾಯಣ ದರ್ಶನದಲ್ಲಿ ಕುವೆಂಪುರು ಬಂದರ್ ಬಾಲೆಯರ್ ಗಿಳಿಹಿಂಡ ನಣಕಿಪವೋಲ್ ಅಂತ ಬರೀತಾರೆ. ಹೆಣ್ಮಕ್ಳು ಬಂದರೆ ಗಿಳಿಹಿಂಡ ನಣಕಿಸೋ ಥರ ಬರ್ತಾರಂತೆ, ಗಂಡಸಿಗೆ ವರ್ಣನೆ ಇಲ್ಲ ನೋಡಿ, ಹೌದಾ? ಅದಕ್ಕೆ ನಾವೇನು ಮಾಡ್ತೀವಿ, ಬಂದರ್ ಬಾಲೆಯರ್ ಗಿಳಿಹಿಂಡ ನಣಕಿಪವೋಲ್, ಗಂಡಸು ನಿಂತನ್ ಒಂಟಿ ಗೂಬೆಯೋಳು, ಹೌದಾ? ನಾನು ಮಾಡಿದ್ದೀನಿ ನೋಡಿ. ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ, ಅವ್ರ ಪಕ್ಕದಲ್ಲಿ ಅವ್ರ ಯಜಮಾನರು ಇದ್ದರೆ, ಅವ್ರು ಇದ್ದರೆ ಮತ್ತೆ ಎಲ್ಲರೂ ಅಂತಲ್ಲ, ಅವ್ರನ್ನ ಅವರೇ ಕರ್ಕೊಂಬಂದಿದ್ದೆ, ಅಯ್ಯೋ ನಡ್ರಿ ಮನೇಲಿ ಇರೋದೆ, ಇವತ್ತು ಭೈರಪ್ಪ ಅವರ ಸಂವಾದ ಕಾರ್ಯಕ್ರಮ ಇದೆ, ಚೆನ್ನಾಗಿದೆ, ಬರೀ ಹೋಗೋಣ. ಆಯ್ತಾ ಬರ್ತೀನಿ ನಡೇನೆ, ಮುಂದೆ ಅವಳೇ ಬಿಡ್ತಾನೆ. ಇಲ್ಲಿ ಯಾರ್ಯಾರು ಪಕ್ಕಪಕ್ಕ ಗಂಡ ಹೆಂಡತಿ ಕೂತಿರೋ ಸ್ವಲ್ಪ ಕೈ ಮೇಲೆತ್ತೆ, ಹಾ ವೆರಿ ಗುಡ್. ಯಾರು ಬಲವಂತದಿಂದ ಯಾರು ಬಂದಿದ್ದೀರಿ ಅಂತ ನಾನು ಕೇಳಲ್ಲ, ಅದು ಆತ್ಮವಿಮರ್ಶೆ ನೀವೇ ಮಾಡ್ಕೊಳ್ಳಿ. ಆದರೂ ಮುಗಿಯೋದ್ರೊಳಗಡೆ 2 ಸಾರಿ ಎದ್ದೋಗಿ ಬರ್ತಾನೆ ಗಂಡಸು ಹೊರಗಡೆ. ಒಂದು ಸಂತೋಷ ಏನು, ಹಾಲು ಫುಲ್ ಆಗಿತ್ತು ಅಂದರೆ ಹೆಂಡತಿಗೆ ಸೀಟ್ ಬಿಟ್ಕೊಡ್ತಾನೆ, ಅದು ಗಂಡನ ಬಹಳ ದೊಡ್ಡ ಕೆಲಸ. ನೀ ಕೂತ್ಕೊಳ್ಳೆ, ಒಂದೇ ಸೀಟ್ ಇದೆ, ನಾನು ನಿಂತ್ಕೋತೀನಿ. ಯಾಕಂದ್ರೆ ಯಾಕೆ ನಿಂತ್ಕೋತಾನೆ ಅಂದರೆ ಹೋಗಿ ಬರ್ಬೋದು ಅಂತ ಆಚೆ ಈಚೆ, ಮತ್ತೇನೂ ಇಲ್ಲ. ನೀವು ಅವನು ನಿಂತಿದ್ದಾನೆ ಪಾಪ, ಅಯ್ಯೋ ಸೀಟ್ ಬಿಟ್ಕೊಟ್ಟಂತ ಧನ್ಯತೆಯಿಂದ ಅವ್ನ ಕಡೆ ಏನಾದರೂ ನೋಡಿದರೆ, ಹೇಳೇ 1.5 ಆಯಿತು, ಹೇಳೇ ಇದು ನಾಳೆ ಬರ್ಬೇಕು, ಹೇಳೋ ಹೇಳಿ ದೇವಿಸ್ತಾನೆ, ಹೌದಾ? ಎರಡೂ ಇದೆ ಗಂಡಸಿನ ಹತ್ರ. ಆದರೆ ಹೆಣ್ಮಕ್ಕಳಿಗೆ ಇತ್ತೀಚೆಗೆ ಸಾಹಿತ್ಯದ ಒಲವು ಜಾಸ್ತಿ ಆಗ್ತದೆ ಅನ್ನೋದು ನಾನು ಈ ಕಾರ್ಯಕ್ರಮದಲ್ಲಿ ಕಂಡುಕೊಂಡೆ. ಸೀರಿಯಲ್ಗಳನ್ನು ನೋಡೋದಲ್ಲದೆ ಓದೋದನ್ನು ಕಲ್ತಿದ್ದೀರಿ ಅಂದರೆ ಬಹುಶಃ ನಾನು ಭೈರಪ್ಪ ಬೀಚಿ ಕಾರಂತರ ಕಾದಂಬರಿ ಓದೋರು ಸೀರಿಯಲ್ ನೋಡಲ್ಲ ಅಂತ ಭಾವಿಸ್ತೀನಿ ನಾನು. ಯಾಕಂದ್ರೆ ಅದರಲ್ಲಿ ಏನೂ ಇಲ್ಲ ಅಂತ ನಮ್ಗೆ ಗೊತ್ತಾಗ್ಬಿಡ್ತದೆ. ಏನು ಸೀರಿಯಲ್ಗಳ್ರಿ ಅವು? ಹಾಂ, ಆದರೂ ನೋಡ್ತೀರಮ್ಮ, ಇಲ್ಲಿ ಕೆಲವರು ಮುಖಮುಖ ನೋಡ್ಕೊಳ್ತಾರೆ, ಓದಿದ್ರು ಕೂಡ ನೋಡ್ತೀವಿ ಅಲ್ವಾ ನಾವು ಅಂತ ಮಾತಾಡ್ತಿದ್ದಾರೆ ಅವರು. ಹಾಂ, ಒಂದೇ ಒಂದು ವಾಕ್ಯವನ್ನು 2-2 ಪೇಜ್ಗಳು ಬರೀತಾರೆ ಭೈರಪ್ಪರು. ಒಂದೇ ಒಂದು ವಿಷಯವನ್ನು ಅವನು ತಂದಿಟ್ಟ, ತಗೊಂಡ್ರು, ಕೈಯಲ್ಲಿ ಹಿಡ್ಕೊಂಡ್ಲು, ಕೊಡಿದ್ಲು, ಕೆಳಗಡೆ ಇಟ್ಟರು, ಆ ಕಪ್ಪು ಬಸಿ ಆದ ಶಬ್ದ ನೋಡಿದಾಗೆ ಆಗುತ್ತೆ ರೀ, ಗಾಬರಿ ಆಗ್ತಿರ್ತೀವಿ ನಾವು. ಹೀಗೂ ಬರೆಯೋಕ್ಕೆ ಸಾಧ್ಯ ಅಂತ ಪರಿಚಯ ಮಾಡ್ತಾ ನಮ್ಮ ಶಂಕರವರು, ಪ್ರಾಣೇಶ್ ಅವರು ಬರೆದಿದ್ದಾರೆ ಅಂತಂದರು. ದಯವಿಟ್ಟು ಓದಬೇಡಿ, ಇದನ್ನು ಓದಿದ್ಮೇಲೆ ಅದನ್ನು ಓದಿದರೆ ಮೆಂಟಲ್ ಹಾಸ್ಪಿಟ್ಲೆ ನೀವು. ನಾನು ನನ್ನ ಅನುಭವಗಳನ್ನ ಮಾತ್ರ ಬರಿತೀನಿ, ಅಲ್ಲಿ ಹೋದಲ್ಲಿ ಏನಾಗಿರ್ತದೆ ಅಂತೇಳಿ. ಆದರೆ ಈ ಸೀರಿಯಲ್ಗಳಿದೆ ನೋಡ್ರಿ, ಅವ್ರದ್ದು ಮೆಚ್ಚಬೇಕ್ರಿ. ಭೈರಪ್ಪನವ್ರು ಇಷ್ಟಪ್ಪ ಕಾದಂಬರಿ ಬರೆದ್ರೆ ಅವರು ಒಂದೇ ಘಟನೆನ 6 ತಿಂಗಳು ರುಬ್ಬುತ್ತಾರೆ. ಈಗ ಇಲ್ಲಿ ಉದಯ ಶಂಕರ್ ಕೂತಿದಾರಪ್ಪ, ಪ್ರಾಣೇಶ್ ಅವರೇ ಅಂತ ನನ್ನ ಕರೀತಾರೆ ಅವರು. ಆ ಹೇಳಿ ಶಂಕರ್, ನೋಡಿ ಒಂದು ಕ್ಷಣದಲ್ಲಿ ನೋಡಿದೆ ಪ್ರಾಣೇಶ್ ಅವರೇ. ಆ ಹೇಳಿ ಉದಯ ಶಂಕರ್, ಒಂದು ಸೆಕೆಂಡಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂದ್ರೆ ಅಡ್ಡಿಲ್ಲ, ಇದನ್ನೇ ಸೀರಿಯಲ್ ತೆಗೆದ್ರೆ ಪ್ರಾಣೇಶ್ ಅವರೇ. ತೋಮ್ತ 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 ದೇಮ್ತ 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 ತೋಮ್ತ 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 1.5 ಗಂಟೆ ತಿರುಗಿ ನೋಡಕ್ಕೆ
ಅದೊಂದು ಅಮೃತ ವರ್ಷಿಣಿ ಅಂತ ಒಂದು ಧಾರಾವಾಹಿ ಇತ್ತು ನೋಡಿದ್ರ ವರ್ಷ ಅಮೃತ ಸಾರಿಗೆ ಉಪ್ಪು ಹಾಕಿದೆ ಅಮ್ಮ ಅಂತ ಕೇಳಿ ಎಷ್ಟೊತ್ತು ಬೇಕ್ರಿ ಉಪ್ಪು ಹಾಕೋದಕ್ಕೆ ಹಾಕಿದೆ ಅತ್ತೆ ಟಿಂಗ್ ಮುಗೀತಪ್ಪ ಇಲ್ಲ ಹಾಕ್ತಿದ್ದೀನತ್ತೆ ಡಡನ್ 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 ಒಂದು ವಾರ ಉಪ್ಪು ಹಾಕೋದಿಲ್ಲ ಸಾರಿ ಒಂದು ವಾರ ಅವಳಿವಳು ಮನೆ ಕಾಯುವಾಗ ಇವಳು ಸಾರು ಮಾಡಲ್ಲ ಸಮುದ್ರ ಮಾಡ್ತಾಳೆ ಅಂತ ಅನ್ಕೊಂಡು ಹಾಂ ಕೂಲಿಂಗ್ ಹಾಕೋದು ಅದೊಂದು ಕವಿ ಸಮಯ ಅಂತ ಕರೀತಾರೆ ಕವಿಗಳು ಹೆಣ್ಣು ತಲೆಗೆ ಎರ್ಕೊಂಡು ಆ ಕೂದಲ ಹಿಂಗೆ ಅಂದ್ಕೊಳ್ಳೋದು ಇದೆಯಲ್ಲ ಅದು ಕವಿ ಸಮಯ ಕವಿಗಳಿದ್ದೀರಾ ಇಲ್ಲಾರಾದರೂ ಅದೊಂದು ಕವಿ ಅದ್ಭುತವಾದಂಥ ಸಮಯ ನಯನ ಮನೋಹರವಾಗಿ ಕಾಣಿಸ್ತಾಳೆ ಹೆಣ್ಣು ಆ ಸಮಯದಲ್ಲಿ ಅದನ್ನು ನನಗೆ ಉರ್ದು ಸರಿ ಬರಲ್ಲ ಎಲ್ಲೋ ಯಾವತ್ತೋ ಓದಿದ ಜ್ಞಾಪಕ ಇದೆ ಹೀನಾಯ ದಸ್ತನೆ ಸಿಯಾ ಬಾದಲ್ಸೆ ಮೋತಿ ಬರಸ ಹೀನಾಯ ದಸ್ತನೆ ಸಿಯಾ ಬಾದಲ್ಸೆ ಮೋತಿ ಬರಸ ಜಬ್ ಹುಯೆ ಅಗರ ದೋತು ಕುಡಿಯುತ್ತೋ ಊಹಿಸೆ ಸೂರಜ್ ನಿಕ್ಲಾಯ ಅಂತ ನಾನು 8-9 ಕ್ಲಾಸಲ್ಲಿ ಇದಾಗ ಓದೋದು ಇವತ್ತೆ ಜ್ಞಾಪಕ ಮಾಡ್ಕೊಳ್ತೀನಿ ಏನು ಓದು ಅಂದರೆ ಸಿಯಾ ಬಾದಲ್ಸೆ ಮೋತಿ ಬರಸ ಬಾದಲ್ ಅಂದರೆ ಮೋಡ ಇಷ್ಟೆಲ್ಲ ಅಲ್ಲಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಕಪ್ಪನೆ ಮೋಡಗಳಿಂದ ಮೋತಿ ಬರಸ ನೀರಿನ ಹನಿಗಳು ಬೀಳ್ತವೆ ಅದನ್ನು ಹೆಣ್ಣಿಗೆ ಹೋಲಿಸ್ತೇನೆ ಸಿ ಹೀನಾಯದಸ್ತಿನ ಸಿಯಾ ಬಾದಲ್ಸೆ ಅಂದರೆ ಹೆಣ್ಣು ಎರಕೊಂಡಾಗ ಅವಳು ಇಡೀ ಕೂದಲುಗಳನ್ನು ಹಿಂಗೆ ಮುಂದೆ ಹಾಕತ್ತಾಳೆ ಮುಖ ಕಾಣ್ತಿರಲ್ಲ ಅವಾಗ ಮುಂದೆ ಹಾಕ್ಕೊಂಡು ಅದು ಹೀಗೆ ಒರೆಸ್ತಾಳೆ ಹೌದಾ ನನಗೆ ಅಭ್ಯಾಸ ಇಲ್ಲ ನಿಮ್ದು ಹೇಳ್ತಾ ಇದ್ದೀನಿ ನಾನು ಹ್ಞೂ ಹೀಗೆ ಒರೆಸ್ತಾಳೆ ಒರೆಸ್ಕೊಂಡಾದ್ಮೇಲೆ ಅದನ್ನ ಹೀಗೆ ಅಂದ್ಕತ್ತಾಳೆ ಆಗ ಬೈತಲೆ ಬಿಟ್ಟು ಎರಡು ಭಾಗವಾಗಿ ತಲೆ ಸೀಳುತ್ತೆ ಹೀನಾಯದಸ್ತಿನಿ ಸಿಯಾ ಬಾದಲ್ಸಿ ಮೋತಿ ಬರಸ ಮೋತಿ ಬರಸ ಮುತ್ತು ಆ ಹೆರಳನ್ನು ಹಿಂಡುತ್ತಾಳೆ ಅವಳು ಆಗ ಹನಿ ಹನಿಗಳು ಬೀಳ್ತವೆ ಜಡೆಯಿಂದ ಅದು ಮುತ್ತಿನ ಹನಿಗಳಂತೆ ಕಾಣುತ್ತದೆ ಕವಿಗೆ ಪ್ರೇಮಿಗಳ ವಿಷಯದಲ್ಲಿ ಇದು ಹೆಂಡತಿ ಆದಮೇಲೆ ಅದೇ ಪ್ರವಾಹ ಬಿದ್ದಂಗೆ ಆಗ್ತಿರ್ತವೆ ಮೋತಿ ಬರಸ ಹನಿ 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 ಏನ ಮುತ್ತು ಉದುರ್ತಾ ಇದೆ ಜಬ್ ಹುಯೆ ಅಗರ ದೋತು ಕಡೆಯಿತು ಹೀಗೆ ಮೇಲಕ್ಕೆ ಕೂದಲು ಎಸ್ಕೊಂಡಾಗ ಬೈತಲೆಯನ್ನು ಬಿಟ್ಟು ತಲೆ ಎರಡು ಭಾಗ ಆಗ್ತದೆ ಜಬ್ ಹುಯೆ ದೋತು ಕಡೆಯಿತು ಮುಖ ಮೇಲತ್ತಾಳೆ ವಹಿಸೆ ಸೂರಜ್ ನಿಕ್ಲಾಯ ಹೌದಾ ಎಂಥ ಅದ್ಭುತ ವರ್ಣನೆ ಇದು ಒಂದು ಹೆಣ್ಣು ತಲೆಗೆ ಎರಕೊಂಡು ಈಗ ಹೆಣ್ಮಕ್ಕಳು ಎರ್ಕೊಳ್ಳೋಷ್ಟು ಕೂದಲು ಇರಲ್ಲ ಈಗ ಎಲ್ಲ ಅಯ್ಯೋ ಪುರ್ಸತ್ತಾಗಲ್ಲಂತೆಲ್ಲ ಬಾಬು ಶಾರ್ಟ್ಗಳು ಮಾಡ್ಕೊಂಡು ಈಗ ಯಾರು ಆ ಥರ ಮುಂದೆಂತೂ ಹಾಕ್ಕೊಂಡು ಯಾವತ್ತೂ ನಿಂತದ್ದು ನಾನು ನೋಡಿಲ್ಲ ಎಲ್ಲೂ ಅವಾಗೆಲ್ಲ ಹಳೆ ಕಾಲ ಮಾಳಿಗೆ ಮೇಲೆ ಕೂದಲು ಒಣಗಿಸೋದಕ್ಕೆ ಮಾಳಿಗೆ ಮೇಲೆ ಹೋಗ್ತಿದ್ರು ಯಾವಾಗ ಒಣಗಿಸೋ ಅವೆಲ್ಲ ಡೈ ಡರ್ ಅಂತ ಮಾಡ್ಕೊಂಡು ಮುಗಿಸ್ಬಿಡ್ತಾರೆ ಎಲ್ಲವೂ ಕವಿ ಸಮಯ ಆಗಿತ್ತಾಗ ಈಗ ಯಾವುದಕ್ಕೂ ಸಮಯ ಇಲ್ಲ ಸಮಯವೇ ಇಲ್ಲ ಕವಿಗೆ ಈಗ ಅದು ಕವಿ ಸಮಯದ ಸಮಯವೇ ಇಲ್ಲ ಕವಿಗೆ ಇಂತಿಂಥ ವರ್ಣಗಳನ್ನು ನಾವು ಓದಿದಾಗ ಏನಪ್ಪ ಏನು ಕಾಣ್ತಾ ಇಲ್ಲ ನಾವು ಎಲ್ಲಿ ಹೋದರೂ ಬಡಬಡ ಅದರಲ್ಲೂ ಬೆಂಗಳೂರಿನಂಥ ಸಿಟಿಗಳಲ್ಲಿ ಸಿಟಿ ಬಸ್ ಏರಿದ ತಕ್ಷಣ ಮೆಟ್ರೋ ರೈಲ್ ಏರಿದ ತಕ್ಷಣ ಹೆಣ್ಮಕ್ಳು ಮಾಡೋ ಕೆಲಸ ನೋಡಿ ಕನಿಕರ ಆಯ್ತು ನನಗೆ ಏನು ತರಕಾರಿ ಹೆಚ್ಚಿಗತ್ತಾರೆ ಟ್ರೈನಲ್ಲೇ ಬಸ್ಸುಗಳಲ್ಲಿ ತರಕಾರಿ ಸಣ್ಣದು ಇಳಿಗೆ ಅಲ್ಲಲ್ಲೇ ಯಾಕಂದ್ರೆ ಮನೆಗೆ ಹೋದ ತಕ್ಷಣ ಸಾಂಬಾರೋ ಅಡುಗೆನೋ ಪಲಾವೋ ಮಾಡಬೇಕು ಬಸ್ಸಲ್ಲಿ ಹೆಚ್ಚು ಅದಕ್ಕೆ ಭೈರಪ್ಪನವ್ರ ಗ್ರಾಮೀಣ ಪ್ರದೇಶದ ಕಾದಂಬರಿಗಳನ್ನ ಓದಿದಾಗ ಅವ್ರ ಜೀವನ ಆ ಗ್ರಹಭಂಗ ಇರ್ಬೋದು ವಂಶರಕ್ಷರು ಕ್ಯಾತ್ಯಾಯಿನಿ ಅವ್ರು ಅಡುಗೆ ಮಾಡ್ತಿದ್ದಾನೆ ಅವ್ರ ಮನೆಗೆ ಬರೋದು ಕಾಲು ತೊಳ್ಕೊಳ್ಳೋ ಶಬ್ದ ಯಾಕೆ ಕಣ್ಣಿಗೆ ಕಟ್ಟದೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಮಾಡಬೇಕಾಗಿರತಕ್ಕಂಥ ದೊಡ್ಡ ಉಪಕಾರ ಕೂಡಿಡಬೇಕಂತ ದೊಡ್ಡ ಸಂಪತ್ತು ಅಂದರೆ ಅವರಿಗೆ ಓದೋ ಹವ್ಯಾಸವನ್ನು ಹಚ್ಚಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಓದೋ ಹವ್ಯಾಸ ಹಚ್ಚಿ ಮಕ್ಕಳಿಗೆ ಬುಕ್ಸ್ ಕೊಡಿ ಓದಪ್ಪ ನೀವು ಓದಿದ್ರೆ ನೀವು ಗೈಡ್ ಮಾಡೋದೇ ಬೇಡ ನಮ್ಮ ತಂದೆ ನಮ್ಮ ಕೊರಗಿನಲ್ಲೇ ಸತ್ತರಾಗಲಿ ಇವತ್ತು ಅವ್ರು ಇದ್ದಿದ್ರೆ ಎಷ್ಟು ಸಂತೋಷ ಪಡೋರು ಸಾಹಿತ್ಯ ನಮ್ಮನ್ನು ಈ ಸ್ಥಿತಿಗೆ ತಂದದ್ದು ಇವತ್ತು ನಾವು ಯಾವ ನಾನು ಬಿ ಕಾಮ್ ಸಂಬಂಧವಿಲ್ಲ ನಾನು ಓದ್ಗು ನಮ್ಮ ಮಹಾಮನಿಯವರು ಒಂದು ಫೇಮಸ್ ಜೋಕ್ ಹೇಳ್ತಿರ್ತಾರೆ ಯಾವಾಗಲೂ ಶಾಲೆಗೆ ಯಾವಾಗಲೂ ನಾನು ಮೊದಲು ಹೋಗ್ತಿದ್ದೆ ಶಾಲೆಗೆ ನಾನು ಯಾವಾಗಲೂ ಫಸ್ಟ್ ಹೋಗ್ತಿದ್ದೆ ಎಲ್ಲ ಚಪ್ಪಾಳೆ ಉಳಿದವರೆಲ್ಲ ಆಮೇಲೆ ಬರ್ತಿದ್ರು ಅಷ್ಟೇ ಹಾಂ ನಾನು ಎಕ್ಸಾಮ್ ಕೊಟ್ಟು ಬಂದೆ ನಮ್ಮಪ್ಪ ಅಂದರೆ ಶಬಾಷ್ ಪ್ರಾಣಿ ಅಂದರೆ ಪ್ರಾಣೇಶ್ ಪ್ರಾಣಿ ಅಂತಾರೆ ಪ್ರೀತಿ ಹೆಸರು ಶಬಾಷ್ ಪ್ರಾಣಿ ಏನು ಎಕ್ಸಾಮ್ ಹೇಗಿತ್ತು ಅಂದ ನಮ್ಮಪ್ಪ ಭಾಳ ಚೆನ್ನಾಗಿತ್ತಪ್ಪ ಹೌದಾ ಅವ್ವ ಏನಪ್ಪ ನಿನ್ನ ಬಾಯಿಂದ ಭಾಳ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತಪ್ಪ ಅಂದರೆ ಇನ್ನೊಂದು ಸಾರಿ ಬರಿಬೇಕನ್ನಿಸಿದೆ ನೋಡಿ ಇಂಥ ದಡ್ಡ ಬಡ್ಡಿ ಮಕ್ಕಳು ಶಾಲೆ ಓದು ತಲೆಗೆ ಹೋಗಲಿ ಕಮರ್ಷಿಯಲ್ಲ ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮ್ಗಳಿದ್ದಾಗ ಆ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಭೈರಪ್ಪ ಬೀಚಿ ಕಾದಂಬರಿ ಇಟ್ಕೊಂಡು ಓದಿದವ್ರು ನಾವೆಲ್ಲ ಅದೇ
ನಮ್ಗೇನಾಗುತ್ತೋ ನಮ್ಮ ಭವಿಷ್ಯ ಅಂತ ಗೊತ್ತಿರಲಿಲ್ಲ. ಆದರೆ ಅದಕ್ಕೂ ಒಂದು ಭವಿಷ್ಯ ಇದೆ ಅನ್ನೋದಕ್ಕೆ ನಾನೇ ಉದಾಹರಣೆ ಸ್ನೇಹಿತರೆ. ಬೆಳೆಸ್ಕೊಳ್ಬೇಕಾದನಷ್ಟೆ. ಇವತ್ತು ಹಾಸ್ಯ ಹೇಳಬೇಕು, ಹೊಸದನ್ನು ಹೇಳಬೇಕು ಅಂದರೆ ಭಾಳ ಕಷ್ಟ. ಯಾಕೆ ನಿತ್ಯ ಈ ಚಾನಲ್ನವ್ರು ನಮ್ಮನ್ನು ಹಾಕಿ ರುಬ್ಬೋದು ನೋಡಿದರೆ ಇಷ್ಟು ಜನ ನೀವು ಬಂದದ್ದೇ ನನ್ನ ಪುಣ್ಯ. ಇವತ್ತು ಕೆಲವರು ಬಂದಿಲ್ಲ ಅಂದರೆ ಅವರು ಅಯ್ಯೋ ಪ್ರಾಣೇಶ್ ಆಸೆ ಟಿ ವಿಲಿ ಬರುತ್ತೆ ಕೇಳಿದ್ದೀವಿ ಅಂತಲೇ ಬಿಟ್ಟಿರ್ತಾರೆ, ಬೇರೆ ಇಲ್ಲ. ಅದಕ್ಕೆ ಹಾಸ್ಯವನ್ನು ನಾನು ಜೀ ಕನ್ನಡದಲ್ಲಿ ವೀಕೆಂಡ್ ವಿತ್ ರಮೇಶ್ದಲ್ಲಿ ನೀವೆಲ್ಲ ಕಾರ್ಯಕ್ರಮ ನೋಡಿರ್ತಿರಲ್ಲ, ನೋಡಿದ್ದೀನಿ ಅಂತ ಭಾವಿಸ್ತೇನೆ. ಅದರಲ್ಲಿ ಬೀಗ ಬೇಡ ಅಂತ ಒಂದು ವಾಕ್ಯನ ಹೇಳಿದ್ದೆ. ನಾನು ಎತ್ತರದಲ್ಲಿದ್ದೇನೆಂದು ಬೀಗ ಬೇಡ, ನಕ್ಷತ್ರಗಳು ಬೀಳುವುದನ್ನು ನೋಡಿದ್ದೇನೆ. ನಾನು ಸುಂದರಿ ಎಂದು ನಗಬೇಡ, ಮೋನಾಲಿಸ ಮಣ್ಣಾದದ್ದನ್ನು ನೋಡಿದ್ದೇನೆ. ನಾನು ತುಂಬ ಸಂಪತ್ತನ್ನು ಗಳಿಸಿದ್ದೇನೆಂದು ಬೀಗ ಬೇಡ, ಅಲೆಕ್ಸಾಂಡರ್ ಬರಿಗೈಯಲ್ಲಿ ಹೋದದ್ದನ್ನು ನೋಡಿದ್ದೇನೆ. ಈ ಥರದ್ದೆಲ್ಲ ಎಲ್ಲ ಓದಿ ಹೇಳಿಬಿಟ್ಟೆ. ಅದನ್ನು ಟ್ರಾಲ್ ಮಾಡಿ, ಟ್ರೋಲೋ ಟ್ರಾಲೋ ಟ್ರೋಲ್ ಮಾಡಿ ಹೇಗೆ ಕ್ರಿಯೇಟಿವಿಟಿ ಮೆರೆದಿದ್ದಾರೆ ನಮ್ಮ ಜನ ಅಂದರೆ ಅದನ್ನು ಒಂದೆರಡು ಉದಾಹರಣೆಗಳನ್ನ ಹೇಳ್ತೀನಿ. ಇದನ್ನು ಆಧಾರವಾಗಿಟ್ಕೊಂಡು ಅವರು ಮಾಡ್ತಾರೆ. ಮಹಾನ್ ಕವಿಗಳೇ ಅವರು. ಕವಿ ಸಮಯ ಅನ್ನೋದು ಅದಕ್ಕೆ. 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಡಿ ಓಡಿಸುತ್ತೇನೆ ಎಂದು ಬೀಗ ಬೇಡ. 100 ಕಿಲೋಮೀಟರ್ ಸ್ಪೀಡ್ನಲ್ಲಿ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಡಿ ಓಡಿಸುತ್ತಿದ್ದೇನೆ ಎಂದು ಬೀಗ ಬೇಡ. 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋದವರು 108ನಲ್ಲಿ ವಾಪಸ್ ಬಂದದ್ದನ್ನು ನೋಡಿದ್ದೆ. ಹೊಸ ಕಾರ್ ತೆಗೆದುಕೊಂಡೆ ಎಂದು ಬೀಗ ಬೇಡ. ಹೊಸ ಕಾರ್ ತೆಗೆದುಕೊಂಡೆ ಎಂದು ಬೀಗಬೇಡ. ಫೆರಾರಿಯಲ್ಲಿ ಓಡಾಡುತ್ತಿದ್ದ ವಿಜಯ ಮಲ್ಯ ಪರಾರಿ ಆದದ್ದನ್ನು ನೋಡಿದ್ದೇನೆ. ದೊಡ್ಡ ಶತ್ರುತ್ವ ಪಾಲಿಸುತ್ತೇನೆ, ಇನ್ನೂ ನಾನು ಅವರ ಮುಖ ನೋಡುವುದಿಲ್ಲ ಎಂದು ದೊಡ್ಡ ಶತ್ರುತ್ವ ಪಾಲಿಸುವವರನ್ನು ನೋಡಿದ್ದೇನೆ. ದೊಡ್ಡ ದೊಡ್ಡ ಶತ್ರುತ್ವ ಪಾಲಿಸುತ್ತೇನೆ ಎಂದು ಬೀಗಬೇಡ. ಅವರಪ್ಪನಾಣೆ ಅವರು ಸಿ ಎಂ ಆಗಲ್ಲ ಅಂದವರ ಜೊತೆಯೇ ಸರ್ಕಾರ ರಚಿಸಿದ್ದನ್ನು ನೋಡಿದ್ದೆ. ಫ್ರೆಂಡ್ ಲಿಸ್ಟ್ನಲ್ಲಿ ತುಂಬ ಹುಡುಗಿಯರಿದ್ದಾರೆಂದು ಬೀಗಬೇಡ. ಫ್ರೆಂಡ್ ಲಿಸ್ಟ್ನಲ್ಲಿ ತುಂಬ ಹುಡುಗಿಯರಿದ್ದಾರೆಂದು ಬೀಗಬೇಡ. ಅದರಲ್ಲಿ ಅರ್ಧದಷ್ಟು ಫೇಕ್ ಎನ್ನುವುದನ್ನು ನೋಡಿದ್ದೇನೆ. ತುಂಬ ಓದಿದ್ದೇನೆಂದು ಬೀಗಬೇಡ. 80 ಡಿಗ್ರಿಗಳನ್ನು ಪಡೆದಿದ್ದೇನೆಂದು ಬೀಗಬೇಡ. ಏನು ಓದದವರು ಉನ್ನತ ಶಿಕ್ಷಣ ಮಂತ್ರಿಯಾಗಿರುವುದನ್ನು ನೋಡಿದ್ದೇನೆ. ಇದನ್ನೆಲ್ಲ ನೋಡಿಬಿಟ್ವಿ. ಇದನ್ನೆಲ್ಲ ನೋಡಿದ ಮೇಲೆ ನಮ್ಮ ಕಡೆಯವರು ಏನು ಪಾಪ ಮಾಡ್ಯಾರ, ಉತ್ತರ ಕರ್ನಾಟಕದವರು ಅವರು ಶುರು ಮಾಡಿದರು. ನಮ್ಮ ಕಡೆ ಸಿಗುವಂಥದ್ದೇನು ಬಯಲು ಶೌಚಾಲಯ, ಅದ್ರ ಬಗ್ಗೆನೇ ಎಷ್ಟು ಜನ ಮಾಡಿದ್ದಾರೆ ನಂತರ ಅಂದರೆ, ಮನೆಯಲ್ಲಿ ಕಮೋಡ್ ಇದೆ ಎಂದು ಬೀಗಬೇಡ. ಮನೆಯಲ್ಲಿ ವೆಸ್ಟರ್ನ್ ಕಮೋಡ್ ಇದೆ ಎಂದು ಬೀಗಬೇಡ. ನೀನು ತಂಬಿಗೆ ಹಿಡಿದು ಹೊಲಕ್ಕೆ ಹೋಗುವುದನ್ನು ನೋಡಿದ್ದೇನೆ. ಈ ಕಡೆಯವರಿಗೆ ಅದು ಕಲ್ಪನೆ ಇರಲ್ಲ. ಟೀಚರ್ಸ್ ಡೇ ಎಂದು ಟೀಚರ್ ಸ್ಟೇಟಸ್ ಹಾಕಿ ವಿಶ್ ಮಾಡಿದ್ದೇನೆಂದು ಬೀಗಬೇಡ. ಟೀಚರ್ಸ್ ಡೇ ದಿನ ಟೀಚರ್ ಸ್ಟೇಟಸ್ ಫೋಟೋ ಹಾಕಿದ್ದೇನೆಂದು ಬೀಗಬೇಡ. ಅವರ ಬೆನ್ನ ಹಿಂದೆ ನೀನು ಅವರನ್ನು ಬಾಯಿಗೆ ಬಂದಂತೆ ಬೈದದ್ದನ್ನು ನೋಡಿದ್ದೇನೆ. ಹೇಗೆ ಇಂಥವು ಸಾವಿರಾರು ರೀ, 2.5 ತಾಸಿದೆ ಯೂಟ್ಯೂಬ್ನಲ್ಲಿ ಈ ಥರ ಮಾಡಿದ್ದು. ನಾವು ಇತ್ತೀಚೆಗೆ ನಾನು ಜೋಶಿ ಮಹಾಮನಿ ಎಲ್ಲ ಸೇರಿ ಮೋದಿಯವರ ಕೇಂದ್ರ ಸರ್ಕಾರದ ಸ್ವಚ್ಛತಾ ಅಭಿಯಾನಕ್ಕೆ ಹೋಗಿ ಮುಕ್ತ ಬಯಲು ಶೌಚಾಲಯ ಮುಕ್ತ ಮಾಡಬೇಕು ಅಂತ ಹಳ್ಳಿ ಹಳ್ಳಿಗೆ ಬಿಜಾಪುರ ಜಿಲ್ಲೆಯ 14 ಹಳ್ಳಿಗಳಿಗೆ ಭಾಷಣಕ್ಕೆ ಹೋಗಿದ್ವಿ. ವಾಹ್, ನನ್ನ 27 ವರ್ಷಗಳ ಹಾಸ್ಯ ಭಾಷಣದ ಜೀವನದಲ್ಲಿ ಅಂಥ ಹಳ್ಳಿಗಳನ್ನ ನಾನು ನೋಡಿರಲಿಲ್ಲ, ಮತ್ತು ಅಂಥ ಅದ್ಭುತ ಪ್ರೇಕ್ಷಕರನ್ನ ನಾನು ನೋಡಿರಲಿಲ್ಲ. ಪ್ರೇಕ್ಷಕರೇ ಅಲ್ಲ ಅವರು, ಸುಮ್ಮನೆ ನಾವು ಬಂದೀವಿ ಅಂತ ಬಂದವರು. ಇದು ಪ್ರೇಕ್ಷಕರು, ಸಭಿಕರು, ಶ್ರೋತೃಗಳು ಅಂದರೆ ಇವರು. ನಿನ್ನೆ ನನಗೆ ಒಬ್ಬರು ಯಾರೋ ಎದ್ದು ನಿಂತು ಪ್ರಶ್ನೆ ಕೇಳಿದ್ರು, ಗಾಬರಿ ಆಗಿಬಿಟ್ಟಿತ್ತು. ಮುಲ್ತಾನಿ ರಾಗ ಅಲ್ವಾ, ಮುಲ್ತಾನಿ ರಾಗ ಮಧ್ಯಾಹ್ನ ಹಾಡಬೇಕು ನೋಡಿ, ಎಷ್ಟು ತಿಳ್ಕೊಂಡವ್ರು ಇರ್ತಾರೆ. ಹಾಂ, ನಮ್ಮ ಕಡೆ ಏನಾದರೂ ಆಗಿದ್ರೆ ಗಾಬರಿ ಆಗಿಬಿಡೋರು ನಾವು. ಹೌದಾ? ಹಾಂ ಹಾಂ, ನೀವೇ ಹೇಳಿದ್ರಿ. ಹಾಂ, ಸಂತೋಷ ಸರ್. ಹಾಂ, ವೆರಿ ಗುಡ್. ನಾನು ಸಂಗೀತ ಕಲ್ತಿದ್ದೀನಿ, ನಿಮ್ಮನ್ನು ಇದನ್ನು ಮಾಡ್ತೀನಿ ಅಂತಲ್ಲ, ನಾನು ತಿಳಿದು ಹೇಳ್ತೀನಿ. ನಾವು ಹೀಗೆ ಕಲಾವತಿ ರಾಗ ಸಾಯಂಕಾಲ, ಬಿ ಬಾಸ್ ಬೆಳಗ್ಗೆ, ಮುಲ್ತಾನಿ ಮಧ್ಯಾಹ್ನ, ಭೂಪು ಬೆಳಗ್ಗೆ ಮಧ್ಯಾಹ್ನದ ಈ ಅಂತರದಲ್ಲಿ ಹಿಂಗೆಲ್ಲ ಕೆಲವರು ಕಲಾವತಿ ಸಾಯಂಕಾಲ. ನಾನು ಗುರುಗಳನ್ನ ಕೇಳಿದೆ, ಅದು ಕಲಾವತಿ ರಾಗ ಬರ್ಕೊಳ್ಳೋದ್ರು ಗುರುಗಳು. ಆವಾಗ ಮಧ್ಯಾಹ್ನ 2 ಗಂಟೆ. ನಾನು ಇದೆಲ್ಲ ಓದ್ಕೊಂಡಿದ್ದೆ, ಕಲಾವತಿ ರಾಗ ಮಧ್ಯಾಹ್ನ 2 ಗಂಟೆಗೆ ಸರ್, ಸಾಯಂಕಾಲ ಅಂತಲ್ಲ. ಹೋದ್ಸ ನನಗೆ ಕಣ್ಣಿಲ್ಲ, ನನಗೆ ಸಾಯಂಕಾಲ ಯಾವುದೋ ಬೆಳಗ್ಗೆ ಯಾವುದೋ ಹಗಲು ಯಾವುದೋ.
ನಾವು ಆ ರಾಗವನ್ನು ಹಾಡಿದಾಗ ಎದುರಿಗಿರೋ ಪ್ರೇಕ್ಷಕನಿಗೆ ಸಾಯಂಕಾಲ ಮಧ್ಯಾಹ್ನ ಆಗಬೇಕು, ಮಧ್ಯಾಹ್ನ ಸಾಯಂಕಾಲ ಆಗಬೇಕು, ರಾತ್ರಿ ಬೆಳಗಾಗಬೇಕು, ಬೆಳಗ್ಗೆ ರಾತ್ರಿ ಆಗಬೇಕು. ಆ ಫೀಲಿಂಗ್ ಅವನಲ್ಲಿ ಬರಬೇಕು. ಅದನ್ನು ಆ ರಾಗದಲ್ಲಿ ತುಂಬೋಕೆ ಹೊರತು ಆ ರಾಗನ ಇಂತಿಂಥ ಸಮಯದಲ್ಲಿ ಹಾಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಆದರೆ ನಿನ್ನಲ್ಲಿ ಸೈ ಹಾಡುವ ತಾಕತ್ತಿದ್ರೆ ಕೂತಂದು ಮಠಮಠ ಮಧ್ಯಾಹ್ನ 12 ಗಂಟೆ ಬಿಸಿಲಲ್ಲಿ ಕೂತವನಿಗೆ ಬೀಬಾಸ್ ಆಡಿ ನಾನು ಬೆಳಗಿನ ಜಾವ ಇದೇ ಎದ್ದಿದ್ದೀನಿ ಅನ್ನೋ ಭಾವನೆ ಮೂಡಿಸ್ಬೇಕು. ಅದು ರಾಗದಲ್ಲಿರ್ತಕ್ಕಂಥ ಮಾತು. ಹಂಸಗೀತೆಯಲ್ಲಿ ಇದೆ. ಹಂಸಗೀತೆಯಲ್ಲಿ ಪರಿಕರಗಳೇ ಬೇಡ ಅಂತಾರೆ ಅದು ಸುಬ್ಬಯ್ಯ ಅನಂತ ಸುಬ್ಬು ಅಂತ ಏನೋ ಸಂಗೀತಗಾರರು. ತಂಬೂರಿ ಹಿಡ್ಕೊಂಡು ಹಾಡ್ತೀಯ, ತಾನ್ಪುರ ಸಹಾಯದೊಂದಿಗೆ ಹಾಡ್ತೀಯ, ಹಾರ್ಮೋನಿಯಂ ಸಹಾಯದೊಂದಿಗೆ ಹಾಡ್ತೀಯ, ನೀನು ಸಂಗೀತಗಾರನೇ ಅಲ್ಲ. ಪಕ್ಷಿಗಳ ಕಲರವನ್ನು ಶ್ರುತಿ ಮಾಡ್ಕೊ, ಬೀಸೋ ಗಾಳಿಯನ್ನು ನಾದ ಮಾಡ್ಕೋ, ಅಲ್ಲಲ್ಲಿ ಆಗ್ತಕ್ಕಂಥ ಶಬ್ದಗಳನ್ನೇ ತಾಳ ಮಾಡ್ಕೊಂಡು ಹಾಡು. ನಿನ್ನ ಮೈಯ ಸಂಗೀತವಾಗಬೇಕು, ಪ್ರಪಂಚನೇ ನಿನ್ನ ಸಂಗೀತಕ್ಕೆ ತಲೆದೋಗಬೇಕು. ಅದು ಸಂಗೀತ. ಅದು ನಾವೀಗ ಮಾಡ್ಕೊಂಡಿರೋದು ಟೈಮ್ ಪ್ರಕಾರ ಈ ಬ್ರೇಕ್ಫಾಸ್ಟ್ ಬೆಳಗ್ಗೆ ಆಗಬೇಕು, ಡಿನ್ನರ್ ರಾತ್ರಿ ಇಲ್ಲ. ಆ ಥರ ಇದು ಹಸುವಾದಾಗ ತಿನ್ನೋದು ಬಡವ್ರಿಗೆ ಏನೋ ಗೊತ್ತದು ಹೌದಾ? ಹಸುವಾದಾಗ ಅನ್ನ ಸಿಕ್ಕಾಗ ಅವನಿಗೆ ಮಧ್ಯಾಹ್ನ ಊಟದ ಹೊತ್ತು. ರಾಗದಲ್ಲೂ ಅದೇ ವ್ಯತ್ಯಾಸ ಇದೆ ಅಂತ ಹೇಳಿದರು. ಅಂದರೆ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಎರಡು ಯಾವುದನ್ನೇ ತಗೊಳ್ಳಿ ಎರಡು ವಿಚಾರ ಇರ್ತವೆ. ಅದನ್ನು ಸರ್ವತೋಮುಖವಾಗಿ ನೋಡಬೇಕು, ಎಲ್ಲ ಮುಖಗಳಿಂದ ನೋಡಬೇಕು ಅನ್ನೋದೇ ಉದ್ದೇಶ. ಇದನ್ನು ಕಾವ್ಯ ಸಾಹಿತ್ಯ ಕಲಿಸ್ತದೆ ಸ್ನೇಹಿತರೆ. ಅಲ್ಪ ಸ್ವಲ್ಪ ಸಂಗೀತ ಕಲಿತಿದ್ದಕ್ಕೆ ನಾನು ಹೇಳಿದೆ, ದಯವಿಟ್ಟು ಕ್ಷಮೆ ಇರಲಿ, ತಪ್ಪು ತಿಳ್ಕೊಬೇಡಿ. ಇದು ನನ್ನ ಅನುಭವ. ನಾನು ಎಲ್ಲ ನಾನು ಮಂದಿರದಲ್ಲಿ ಆ ಹೀರೋನ್ ಥರ ಆ ಥರ ಅಲ್ಲ, ಮತ್ತೆ ಎಲ್ಲ ಫೀಲ್ಡಲ್ಲೂ ಅಡ್ಡಾಡಿದವ್ ನಾನು. ಒಂದು 3 ತಿಂಗಳು ಕೊಳಲು ಕಲಿತೆ, 1 ತಿಂಗಳು ಸಂಗೀತ ಕಲಿತೆ, ಒಂದು ಸಿನಿಮಾ ಮಾಡಿದೆ, ನಾಟಕಗಳನ್ನ ಆಡಿದೆ. ಓ 410 ಊರು ಸುತ್ತಾಡಿ 3,500 ಕಾರ್ಯಕ್ರಮ ಆಯ್ತು. ಈಗ ನಾನು ಸಿನಿಮಾದಲ್ಲೂ ಕೂಡ ಮಾಡಿದ್ದೆ, ನೋಡಿದಿರಾ? ನಾನೇ ನೋಡಿಲ್ಲ. ಇಷ್ಟು ನಾಚಿಕೆ ಆಗುತ್ತೆ ನನಗೆ ಆ ಸಿನಿಮಾ ನೋಡಿದೆ ಅಂದರೆ. ಥೂ, ನನ್ನ ಜನ್ಮಕ್ಕಿಷ್ಟು ಅಂತ ನಾನು ಬೈಕ್ ಕಳೆದ ಸಿನಿಮಾ ನೋಡಿದಾಗ ಮಾತ್ರ ಅಲ್ಲ. ಏನು ಮಾಡ್ತಾರೆ, ಸ್ವಲ್ಪ ಹೆಸರು ಗಳಿಸುತ್ತೆ, ಬನ್ನಿ ಸಾರ್ ನಮ್ಮ ಜೊತೆ ಸಿನಿಮಾ ಮಾಡಿ. ಬೆಂಗಳೂರು ವಾತಾವರಣ ನನಗೆ, ಅವು ಯಾವನಾದರೂ ಎದರಲ್ಲಾದರೂ ಫೇಮಸ್ ಆದ ಅಂದರೆ ಅದರಲ್ಲೇ ಹಾಕಿ ಅವ್ನು 6 ತಿಂಗಳು ರುಬ್ಬಿ ಕಡೆಗೆ ಅವ್ನು ಮನೆ ಮೂಲೆ ಹಿಡಿಸೋವರೆಗೂ ಬಿಡಲ್ಲ ಅವರು. ಮಾಡಿದ್ರು ನಾನು ಮಹಾಮನಿ ಇಬ್ಬರು ಆ ಸಿನಿಮಾ ಶೂಟಿಂಗ್ ಹೋಗ್ತಿದ್ವಿ. ಮಹಾಮನಿ ನನಗಿಂತ ಸ್ಮಾರ್ಟ್ ಇದ್ದಾರೆ, ಅವರು ಜೂನಿಯರ್ ಅನಿಲ್ ಕಪೂರ್ ಅಂತ ಕರಿತೀವಿ. ಒಂದೊಂದು ಸಾರಿ ಅವರೇ ಕರ್ಕತ್ತಾರೆ, ಆ ಮಾತು ಬೇರೆ. ನನ್ನಂಥವನಿಗೆ ಪಾತ್ರ ಸಿಕ್ತು, ಮಾಮನಿಗೆ ಯಾವ ರೋಲ್ ಇಲ್ಲ. ಇವನಲ್ಲಿ ರಮ್ಯಾ, ಸುದೀಪು, ಮಂಡಾ ರಮೇಶು, ಅನುಪ್ರಭಾಕರು ಇವರೆಲ್ಲ ನೋಡಿ, ಏನು ಸರ್ ನನಗೆ ಅವಕಾಶ ಇಲ್ವೋ ಅಂದ ಪಾಪ. ನನ್ನ ಫಾಲೋವರ್ ಅಲ್ಲ, ಪ್ರೊಡ್ಯೂಸರ್ ನಮ್ಮ ಹುಬ್ಬಳ್ಳಿಯವರೇ. ಸರ್ ನೋಡಿ ಸರ್, ಅನಿಲ್ ಕಪೂರ್ ಥರ ಇದ್ದಾರೆ, ಒಂದು ರೋಲ್ ಕೊಡಿ ಸರ್. ಹಾಂ ಚೆನ್ನಾಗಿದೆ, ಚೆನ್ನಾಗಿದೆ, ವೆರಿ ಗುಡ್. 80,000 ಬೆಲೆ ಬಾಳೋ ರೇಮಂಡ್ ಸೂಟ್ ಬಂತು ಅವನಿಗೆ, ಹೊಟ್ಟೆ ಉರಿದೋಯ್ತು ನನಗೆ. 19 ದಿವಸ ಕಾಲ್ ಶೀಟ್ ಕೊಟ್ಟವ್ನು ನಾನು. ನಾನು ಬರೀ ಒಂದು ಪ್ಯಾಂಟು ಒಂದು ಶರ್ಟು. ಸಿನಿಮಾ ಮಾತ್ರ ಮಾಡಬೇಡಿ, ಯಾರಿಗಾದರೂ ಕನಸುಗಳಿದ್ದರೆ ಸಿನಿಮಾ ಅದರಲ್ಲೇ ಹುಟ್ಟಿದ್ರಿ, ಆ ಮಂತಂದಲ್ಲೇ ಹುಟ್ಟಿದ್ರಿ, ಅವ್ರ ಮಕ್ಕಳು ಮೊಮ್ಮಕ್ಕಳಾಗಿದ್ದರೆ ಅನಿವಾರ್ಯ ಅದೇ ಫೀಲ್ಡ್ ಮಾಡಿ. ಹಿಟ್ಟಿನ ಗಿರಣಿ ಹಾಕಿದವನು ಅವರ ಮಗನ ಹಿಟ್ಟಿನ ಗಿರಣಿನೇ ಮಾಡ್ಕೊಂಡು ಹೋಗ್ತಾನೆ, ವಯಸ್ಸಾದ ಮಗ ಹಂಗೆ ಇದ್ದರೆ ಮಾಡಿ. ಆದರೆ ಬೇರೆ ಎಲ್ಲ ಗೊತ್ತಿರೋ ಸಿನಿಮಾ ಮಾಡಬಾರ್ದು. ಮಾಮ ಮಾಮ ಏನು ಬೇಜಾರು ರೀ, ಮುಖದಲ್ಲಿ ಭಾವನೆ ಬಂದರೆ ಕೈಗಳು ಕೆಲಸ ಮಾಡಲ್ಲ, ದೇಹ ಅನುಸರಿಸಿದರೆ ಭಾವನೆಗಳಿಲ್ಲ. ನನ್ನ ಮುಖದಲ್ಲಿ ಜೀವಂತಿಕೆನೇ ಇಲ್ಲ ಕಣ್ಣಲ್ಲಿ. ಆ ಸಿನಿಮಾ ನೋಡಿ ಮುಸ್ಸಂಜೆ ಮಾತು ಏನೂ ಇಲ್ಲ ಸರ್. ನೋಡಿ ಗಂಟೆಗಟ್ಟಲೆ ಮಾತಾಡ್ತೀನಿ ನಿಂತು. 3,500 ಕಾರ್ಯಕ್ರಮ ಆಯಿತು, ಬಂತು ಬಂತು ಹೊಸ್ಲ ದಾಟಿ ಒಳಗೆ ಬಂತು. ಏನು ದೊಡ್ಡ ವಾಕ್ಯ ರೀ ಇದು? ಇದನ್ನು 3.5 ದಿವಸ ಇಳಿಸಿದ್ದಾರೆ. 3.5 ದಿವಸ ಬಂತು ಬಂತು ಹೊಸ್ಲ ದಾಟಿ ಒಳಗೆ ಬಂತು. ಅಯ್ಯೋ ಚಿನ್ ಡೌನ್ ಸರ್, ಚಿನ್ ಡೌನ್ ಬಂತು ಬಂತು. ಅಯ್ಯೋ ಹೆಡ್ ಅಪ್ ಸರ್, ಹ್ಯಾಂಡ್ ಅಪ್ ಸರ್. ಕೈ ಇಡಿ ಕೆಳಗಡಿ ಇವು ಮೂರೂ ಸಮತೋಲದಲ್ಲಿ ಬಂದಾಗ ಹುಡುಗಿನೇ ಇಲ್ಲ ಅಲ್ಲಿ. ಇಷ್ಟೆಲ್ಲ ಆಯಿತು ಸರ್. ನಿಮಗೆ ಹುಡುಗಿ ಬರೋ ಉತ್ಸಾಹ ಇರಬೇಕು ಕಣ್ಣಲ್ಲಿ. ಬಂತು ಬಂತು ಹೊಸ್ಲಾದಾಟಿ ಒಳಗೆ ಬಂತು ಅಂದಾಗ ನಿಮ್ಮ ಮುಖದಲ್ಲಿ ರೊಮ್ಯಾಂಟಿಕ್ ಫೀಲಿಂಗ್ ಇರಬೇಕು ಸರ್. ಹೇಗೆ ಬರೋಕ್ಕೆ ಸಾಧ್ಯ, ಹುಡುಗಿಯಲ್ಲಿ ಇಲ್ಲವೇ ಇಲ್ಲ. ಅವಳು ಯಾವತ್ತೂ ಫ್ರೀ ಇದ್ದಾಗ ಅಲ್ಲಿ ಬರ್ತಾಳ್ರಿ, ಅವಳ ಶಾಟೇ ಬೇರೆ. ಅವಳು ಇಲ್ಲದೇನೇನೆ ಆ ಸ್ಮಶಾನನೋ ಗೋಡೆನೋ ನೋಡ್ತಾ ಹುಡುಗಿ ಬಂತು ಬಂತು ಅನ್ನೋದು ಹೇಗೆ ಸಾಧ್ಯ ಇದು? ಓ ಎಲ್ಲರೂ ಒಂದೇ ಸಾರಿ ಬರೋಕ್ಕಾಗಲ್ಲ ಸರ್, ಅದು ಸಿನಿಮಾ ಶೂಟಿಂಗ್, ಅವ್ರವ್ರು ಬಂದಾಗ ಅವ್ರು ಮುಗಿಸ್ಕೊಂಡು ಕಳಿಸ್ತೀವಿ, ಕೈ ಬಿಟ್ಬಿಡ್ರ ಏನ ನಾನು. ಹಾಂ, ಮಾಮನಿಯವರು ಇದನ್ನೆಲ್ಲ ನೋಡಿದ್ರು ನಾನು ಮಾಡ್ತೀನಿ ಅಂತ. 80,000 ಸೂಟ್ ಬಂತು ಅವರಿಗೆ, ಹಾಕಿದ್ರು. ಏನು ಖುಷಿ ಮಾಮನಿಗೆ, ಮಾ 80,000 ಸೂಟು. ಕನ್ನಡಿ ನೋಡ್ಕೊಂಡಿದ್ದೆ ನೋಡ್ಕೊಂಡಿದ್ದೆ, ಟೀ ಕುಡಿದಿದ್ದೆ ಕುಡಿದಿದ್ದೆ, ಊಟ ಮಾಡಿದ್ದೆ ಬಂತು. ಪ್ಯಾಕಪ್ ಆಗೋ ಟೈಮ್ ಬಂತು, ಒಂದು ಶಾಟ್ ಇಲ್ಲ. ಏನು ಸರ್ ಇಲ್ಲ, ಇವತ್ತು ರಮ್ಯಾ ಅವ್ರ ಡೇಟ್ ಇತ್ತು ನಿಮ್ಮ ನಾಳೆಗೆ. ಮತ್ತೆ ಸೂಟ್ ಬಿಚ್ಚಿ ಕೊಟ್ಟು ಮರು ದಿವಸ ಮತ್ತೆ ಸೂಟ್ ಹಾಕಿದ, ಮತ್ತೆ ಬಾಚ್ಕಂಡ, ತಿಂಡಿ ತಿಂದ, ಊಟ ಮಾಡ್ದ, ಅವತ್ತು ಒಂದು ಶಾಟ್ ಇಲ್ಲ. ಏನು ಸರ್ ನಾಡದ್ದು ನಿಮ್ಮದು, ಸುದೀಪ್ ಅವ್ರ ಶಾಟ್ ಇದೆ ಇವತ್ತು, ಇವತ್ತು ಪ್ರಾಣೇಶ್ ಅವ್ರದ್ದು ಸ್ಫೂರ್ತಿದು ಶಾಟ್ ಇದೆ. ಒಂದು ವಾರ ಸರ್ ಹಿಂಗೆ ಸೂಟ್ ಹಾಕ್ಕೊಳ್ಳೋದು, ಸಾಯಂಕಾಲದವರೆಗೂ ತಿರುಗಾಡೋದು,
ಮನೆಗೆ ಹೋಗ, ಅಳೋದೊಂದು ಬಾಕಿ ಅವರು. ತಲೆ ಕೆಟ್ಟೋಯ್ತು ನಮ್ಗೆ, ಹೋಗಿ ಪ್ರೊಡ್ಯೂಸರ್ ಮುಂದೆ ನಿಂತ್ಕೊಂಡು, ಏನೇ ಏನ್ರಿ ಒಂದು ವಾರ ಆಯಿತು, ಏನು ಉತ್ತರ ಕನ್ನಡ ಕಲಾವಿದರು ಅಂದ್ರೆ ಅಷ್ಟು ಚೀಪ್ ಅನ್ಕೊಂಡಿದ್ದೀರಿ ನೀವು, ಯಾಕೆ ಹಿಂಗೆ ಮಾಡ್ತಾರೆ ಸರ್? ಅಸಲಿಗೆ ಆ ಸೂಟ್ ಮೇಲೆ ಅವ್ರಿಗೆ ಶಾರ್ಟೇ ಇಲ್ಲ, ಸೂಟ್ ಮೇಲೆ ಶಾರ್ಟೇನೇ ಇಲ್ಲ. ಏನು ಸರ್ ಇದು, ಯಾಕೆ ಹೀಗೆ ಸರ್? ಅದು ಕಾಸ್ಟ್ಲಿ ಸೂಟು, ಕೆಳಗಿಟ್ಟರೆ ಇಸ್ತ್ರಿ ಕೆಡುತ್ತೆ ಅಂತ ಅವ್ರಿಗೆ ಹಾಕಿದ್ದೀವಿ. ಅವರು ತೀರಾ ತೆಳಗಿದ್ರು ಪಾಪ. ಈಗ ಸ್ವಲ್ಪ ಮೈಕ ಹಿಂಗೆ ನಿಂತುಬಿಟ್ರೆ ಸೇಮ್ ಹ್ಯಾಂಗರ್ ಥರನೇ ಕಾಣೋರು. ಹಾಂ, ಕಾಸ್ಟ್ಲಿ ಸೂಟು ಕೆಳಗಿಟ್ಟು ಇಸ್ತ್ರಿ ಕೆಡುತ್ತೆ ಅಂತ ಹ್ಯಾಂಗರ್ ಥರ ಬಳಸ್ಕೊಂಡವ್ರು ಅವ್ರು. ನಾವು ಅದಕ್ಕೆ ಸಿನಿಮಾ ರಂಗದಲ್ಲಿ ನಿಮ್ಮನ್ನು ಹೇಗೆ ಬಳಸ್ಕೋತಾರೋ ಗೊತ್ತಿಲ್ಲ. ಪೂರ್ವಜನ್ಮ ಪರಂಪರಾಗತ ಇದ್ದರೆ ಮಾತ್ರ ನೀವು ಹೀರೋಗಳಾಗ್ತೀರಿ. ಅವತ್ತೇ ಅಂದ್ಕೊಂಡು ನಾವು ಮತ್ತೆ ನಮ್ಮ ಹಾಸ್ಯಕ್ಕೆ ಬಂದ್ವಿ. ಇದು ನಮ್ಗೆ ಅನ್ನ ಕೊಡ್ತು. ಕೇಂದ್ರ ಸರ್ಕಾರದ ಮೋದಿಯವರ ಯೋಜನೆಯಲ್ಲಿ 14 ಹಳ್ಳಿಗಳಿಗೆ ಹೋದ್ವಿ. ಆಹಾಹಾ, ಆ ಜನರಿಗೆ ಬಯಲು ಶೌಚ ಮಾಡಬೇಡಿ ಅಂತ ಹೇಳೋದು ಎಷ್ಟು ಕಷ್ಟದ ಕೆಲಸ ಗೊತ್ತಾ? ಮೈಸೂರಂಥ ಊರಲ್ಲಿ ನಿಮಗೆ ಕಲ್ಪನೆಯೇ ಇಲ್ಲ, ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ, ಬಂದಾಗ ಹೋಗಿಬಿಡ್ತೀರ. ಅಲ್ಲಿ ಬಂದಾಗ ಹೋಗೋ ಆಗಿಲ್ಲ, ಕತ್ಲಾಗೋವರೆಗೂ ಕಾಯಬೇಕು. ಬರೀ ಕಿಡ್ನಿ ಲಿವರ್ಗಳು ಆಲ್ಕೋಹಾಲ್ ಸೇವಿಸೋರಿಗೆ ಮಾತ್ರ ಬರ್ತದೆ ಅಂತ ತಪ್ಪು ತಿಳಿಬೇಡಿ. ಮಲಮೂತ್ರಗಳನ್ನು ಬಂಧಿಸೋರಿಗೂ ಕೂಡ ಕಿಡ್ನಿ ಲಿವರ್ಗಳು ಫೇಲ್ ಆಗ್ತವೆ. ಅದು ಬಂದಾಗಲೇ ಹೋಗಬೇಕು, ಅದಕ್ಕೆ ಸೌಕರ್ಯ ಇಲ್ಲ ಈ ದೇಶದಲ್ಲಿ. ಸ್ವಾತಂತ್ರ್ಯ ಸಿಕ್ಕಿ 70 ಆಯಿತು, ಹೌದಾ? ಮತದಾನ ಕಾದಂಬರಿ, ಭೈರಪ್ಪರ ರಾಜಕೀಯ ರಂಗದ ಬಗ್ಗೆ ಕಾದಂಬರಿ, ಮತದಾನ ಕಾದಂಬರಿ, ಅವತ್ತು ಇವತ್ತು ಹಾಗೇ ಇದೆ ಪರಿಸ್ಥಿತಿ. ಹೆಣ್ಣುಮಕ್ಕಳು ಎಷ್ಟು ಕಷ್ಟ, ಕತ್ಲಾಗೋರ್ಗೂ ಕಾಯ್ತಾರೆ ಶೌಚಕ್ಕೆ ಹೋಗಬೇಕು ಅಂದರೆ. ದನ ಎಮ್ಮೆ ಆಕಳು ಎತ್ತು ಲಿವರ್ ಕಿಡ್ನಿ ಫೇಲ್ ಆಗಿ ಸತ್ತದ್ ನೋಡಿದ್ದೀರಾ? ಯಾಕೆ? ಬಂದ ತಕ್ಷಣ ಎಲ್ಲಿ ಬರುತ್ತೋ ಅಲ್ಲೇ. ಮನುಷ್ಯರಿಗೆ ಅವಕಾಶ ಇಲ್ಲ, ಅದಕ್ಕೆ ನಮಗೆ ಫೇಲ್ ಆಗ್ತವೆ. ಮಹಾಮನಿಯವರದೇ ಸ್ವಂತ ಊರು, ತಾಯಿ ತವ್ರ ಮನೆ ಹತ್ತಿಗುಡೂರು ಅಂತ ಕುಗ್ರಾಮ, ಆ ಊರಿಗೆ ಕಾರ್ಯಕ್ರಮ ಸಾಯಂಕಾಲ, ಲೈಟಿಂಗ್ ಗೀಟಿಂಗ್ ಎಲ್ಲ ಆದಮೇಲೆ ಕರ್ಕೊಂಡು ಹೋಗ್ತೀವಿ ಅಂತ ನಮ್ಮನ್ನು ಯಾದಗಿರಿ ಲಾಡ್ಜಲ್ಲಿ ಇಳಿಸಿದ್ರು. ಹೊರಟ್ವಿ ಸಾಯಂಕಾಲ ಲೈಟಿಂಗ್ ಗೀಟಿಂಗಲ್ಲಿ 7 ಕಾರಲ್ಲಿ ಕೂತು. ನಮ್ಮ ಸ್ವಾಗತಕ್ಕೆ ಹಳ್ಳಿ ಜನ ಅದೆಷ್ಟು ಸಾಹಿತ್ಯ ಪ್ರಿಯರು, ದಾರಿಗುಂಟ ಇನ್ನೂ 2 ಇದೆ ಊರು, ದಾರಿಗುಂಟ ನಿಂತಿದ್ದಾರೆ ನಮ್ಮ ಸ್ವಾಗತಕ್ಕೆ. ನಾನಂದೆ, ಮಹಾಮನಿ ಯಾಕೆ ನಿಲ್ಲಿಸ್ತೀಯ ಅವ್ರನ್ನ ಕತ್ತಲದಲ್ಲಿ? ಇವನಂದ, ಸಾರ್ ಸುಮ್ಮನೆ ಹೊರಡಿ ನೀವು, ನೀವು ಅವ್ರು ಅದಕ್ಕೆ ನಿಂತಿಲ್ಲ, ಹೇಳಲಿಲ್ಲ ಪುಣ್ಯಾತ್ಮ, ನಾನು ಮುಂದೆ ಸೀಟ್. ನಾನು ತೀರಾ ನಮ್ಮ ತಾಯಿ ವಯಸ್ಸಿನ ಹೆಣ್ಮಗಳು ಮುಂದೆ ಕಾರ್ ನಿಲ್ಲಿಸಿ ಗ್ಲಾಸ್ ಇಳಿಸಿ, ಏನಮ್ಮ ನಾನು ಅಲ್ಲಿಗೆ ಬರ್ತಿದ್ದೆ, ಯಾಕೆ ಇಷ್ಟ ಅವಸರ? ಅಯ್ಯೋ ಲೈಟ್ ಆರಿಸಿ ಮುಂದೆ ಹೋಗಪ್ಪ, ಸಾಕಾಗಲಿ. ಏನಿದು ಒಂದು ಆಗ ಮಾಮನೆ ಹೇಳ್ದ, ಇವರು ಮಲಮೂತ್ರಗಳನ್ನು ಬೆಳಗಿನಿಂದ ಬಂಧಿಸಿ ಕತ್ಲಾಗೋದನ್ನು ಕಾಯ್ತಿರ್ತಾರೆ ಸರ್, ಇಲ್ಲೊಂದು ಶೌಚಾಲಯ ಇಲ್ಲ ಅಂದ. ನಾವೇ ನಮ್ಮ ನಗೆ ಹಬ್ಬದ ಕಲಾವಿದರು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಆ ಊರಿನಲ್ಲಿ ಒಂದು ಶೌಚಾಲಯ ಕಟ್ಟಿಸುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಸರ್. ಕಲ್ಪನೆ ಮಾಡೋಕ್ಕಾಗಲ್ಲ ಮೈಸೂರು ಬೆಂಗಳೂರು ಜನರಿಗೆ ನಿಮಗೆ ಎಷ್ಟು ಕಷ್ಟ. ಅದನ್ನೂ ಕೂಡ ಪಿಕ್ನಿಕ್ ಥರ ಮಾಡೋರಿದ್ದೀವಿ ನಾವು. ಇಲ್ಲಿ ನೀವು ಬಾಯಿ ಬಿಟ್ಟು, ನಾನು ರೆಸ್ಟ್ ರೂಮ್ಗೆ ಹೋಗ್ತೇನೆ, ಇನ್ನೊಂದೇನು ಬಾತ್ರೂಮ್ ಅಂತೂ ಕ್ಲಿಯರ್ ಅರ್ಥ ಆಗುತ್ತೆ, ನಾನು ರೆಸ್ಟ್ ರೂಮ್ಗೆ ಹೋಗ್ತೀನಿ ರೀ, ರೆಸ್ಟ್ ರೂಮ್ ಹೋಗ್ತೀನಿ. ಸೂಸು ನೋಡಿ, ಇದು ಏನು ಯಾವ ಶಬ್ದ, ಎಲ್ಲಿ ಹುಟ್ಟುತ್ತೋ ಗೊತ್ತಿಲ್ಲ, ಭೈರಪ್ಪನ ಥರ ಹೇಳಬೇಕು. ಸೂಸು ಯಾವ ಶಬ್ದ ಇತ್ತು? ನಾವು ಡೈರೆಕ್ಟ್ ಎದ್ದು ನಿಂತು ನಾಚಿಕೆ ಇಲ್ಲದೆ ಟಿಂಗ್ ಅಂತಿದ್ವಿ ಯಾವುದೋ ಶಾಲೆಯಲ್ಲಿ, ಟಿಂಗ್ 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 ಅಂತ ಧೈರ್ಯವಾಗಿ. ಅದು ಸಂಕೋಚನೆ, ಅದೊಂದು ಮಾಮೂಲು ಕ್ರಿಯೆ. ಈಗ ಎಲ್ಲ ಸೈಲೆಂಟ್, ಮಾತು ಹಿಂಗೆ ಮುಖ ಮಾಡಿದರೆ ಓ ಪ್ರಾಬ್ಲಮ್ ಇದೆ, ಹೋಗು ಮುಖದಲ್ಲೇ. ಈಗ ಗುಂಪು ಗುಂಪಾಗಿ ಹೋಗ್ತೀವಿ ರೀ ನಾವು ಟಾಯ್ಲೆಟಿಗೆ, ಗುಂಪು ಗುಂಪಾಗಿ. ಬಯಲು ಶೌಚ ಅಲ್ಲ, ಕುರುಗೋಡು ಬಳ್ಳಾರಿ ಕಡೆ ಗುಡ್ಡ ಶೌಚ, ಗುಡ್ಡಗಳಲ್ಲಿ ಬೆಟ್ಟಗಳ, ನಿಮಗೆ ಬೆಟ್ಟ ಅಂತೀವಿ ನಾವು, ಗುಡ್ಡ ಅಂತೀವಿ. ಅಲ್ಲಲ್ಲಿ ಕಲ್ಲುಗಳನ್ನು ಮಧ್ಯೆ ಮರೆ ಮಾಡ್ಕೊಂಡು ಮುಖ ಮಾತ್ರ ಮೇಲೆ ಮಾಡಿ ಮಾತಾಡ್ತೀವಿ. 8-10 ಜನ ಮನೆ ಜನ ಎಲ್ಲ ಸಾಮೂಹಿಕ ಶೌಚಕ್ಕೆ ಹೋಗ್ತೀವಿ, ಮಾತಾಡ್ತಾ ಶೌಚ. ಹಾಂ ಹೇಗಪ್ಪ, ಏನು ವಿಷಯ? ಮತ್ತು ಇಷ್ಟು ಜನರಿಗೆ ನೀರು ಹೇಗೆ ಸರ್? ಕೊಡ ತೊಗೊಂಡು ಭಾಳ ಹಿಂದೆ ಬರ್ತಾನೆ ಅವನಲ್ಲಿ, ತಂಬಿಯಲ್ಲಿ ಬಗ್ಸಿ ಬಗ್ಸಿ ಅವ್ರಿಗೆ ಕೊಡ್ತಿರ್ತಾನೆ, ಅಲ್ಲಲ್ಲಿ ಪಾಸ್ ಮಾಡೋನು, ಊಹಿಸೋಕ್ಕೂ ಸಾಧ್ಯ ಇಲ್ಲ ನಿಮ್ಮ ಕೈಲಿ. ಇದನ್ನೆಲ್ಲ ತಪ್ಪಿಸುವಂಥ ಕಾರ್ಯವನ್ನು ನಮಗೆ ವಹಿಸಿದ್ರು. ನಾವು ಹಳ್ಳಿ ಹಳ್ಳಿಗೆ ಹೋಗಿ ಅದರಿಂದ ಆಗ್ತಕ್ಕಂಥ ಅನಾಹುತಗಳನ್ನ ಹೇಳಿ ಬಂದ್ವಿ. ಇನ್ನು ಹಾಸ್ಯ ಮಾಡ್ತಾ ಕೊನೆಯದಾಗಿ, ಶಬ್ದಗಳಲ್ಲಿ ಹಾಸ್ಯ ಸಂಬಂಧಗಳು ಉತ್ತರ ಭೈರಪ್ಪನವ್ರಿಗೆಲ್ಲ ಗೊತ್ತವರು. ಗಂಗಾವತಿ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಾಗ ಶಿವಾನಂದ ಭಾವಿಕಟ್ಟಿ ಅನ್ನೋರು ಮನೇಲಿದ್ದರು, ಅದನ್ನ ನೆನೆಸ್ಕೊಂಡ್ರು ಅವರು. ಒಂದೊಂದು ಊರಿಂದ ಒಂದೊಂದು, ಅದಕ್ಕೆ ದೇಶ ತಿರುಗು ಕೋಶ ಓದು. ಭೈರಪ್ಪನವರ ಕಾದಂಬರಿಗಳಲ್ಲಿ ಇರತಕ್ಕಂಥ ಗಟ್ಟಿತನ ಅನುಭವನೇ ಕಾರಣ. ನಮ್ಮ ಮಕ್ಕಳಿಗೆ ಅನುಭವನೇ ಇಲ್ಲ, ಏನು ಏನು ಬರಿಬೇಕು? ಊರು ಬಿಡಬೇಕು, ಕಷ್ಟಪಡಬೇಕು, ದೇಹ ದಣದಷ್ಟು ಬುದ್ಧಿ ತೇಜ ಆಗ್ತದೆ ಅಂತ ಹೇಳ್ತಾರೆ. ದೇಹ ದಣಿಬೇಕು, ದೇಹನೇ ದಣಿತಾ ಇಲ್ಲ. ಈಗ ನೀವು ಬೆಂಗಳೂರು ಮೈಸೂರೆಲ್ಲ ತಂದೆ ತಮ್ಮಂದರಿಗೆ ಚಿಕ್ಕಪ್ಪ ಅಂತ ಕರೀತೀರ, ಹೌದಾ? ಚಿಕ್ಕಪ್ಪ. ನಮ್ಮ ಕಡೆ ಏನಂತ ಹೇಳಿ ಚಿಕ್ಕಪ್ಪನಿಗೆ? ಕಕ್ಕ.
ಕಕ್ಕ ಅಂದ್ಬಿಟ್ರೆ ನಿಮ್ಮ ಮುಖವೇ ಕಕ್ಕಾ ಬಿಕ್ಕಿ ಆಗಿಬಿಡುತ್ತೆ. ಸಿಂ ನಾವು ಸರಳವಾಗಿ ಕಕ್ಕ ಅಂತೀವಿ. ಹಾಂ, ಏನು ಕಕ್ಕ, ಏನು ಕಕ್ಕ? ನಾನು ಅದಕ್ಕೆ ಹೇಳ್ತಿರ್ತೀನಿ, ಬೆಂಗಳೂರು ಮೈಸೂರಿನವ್ರು ಚಿಕ್ಕಪ್ಪ ನಮ್ಮ ಕಕ್ಕ, ನಮ್ಮ ಕಕ್ಕ ನಿಮ್ಮ ಚಿಕ್ಕಪ್ಪ ಹೇಳುವಾಗ ಫೇಸ್ ಎಕ್ಸ್ಪ್ರೆಷನ್ ಮುಖ್ಯ. ಇಲ್ಲಿ ಇಲ್ಲೇ 8-10 ವರ್ಷ ಬೆಳೆದಿರ್ತಾರೆ ಆ ಮಗು, ನಮ್ಮ ಕಡೆ ಬಂದ್ಬಿಡ್ತು ವಿಜಯಪುರಕ್ಕೆ. ಅವ್ರ ತಂದೆಗೆ 6 ತಮ್ಮಂದರು ಎಲ್ಲರೂ ಆ ಹುಡುಗಿ ಕಕ್ಕ ಅಂದರೆ, ಅವರೆಲ್ಲ ಹುಡುಗಿನ ಹೇಳ್ಕೊಳ್ಳೋದು, ನಿನಗೆ ಈ ಕಕ್ಕ ಇಷ್ಟನೋ ಈ ಕಕ್ಕ ಇಷ್ಟನೋ ಈ ಕಕ್ಕ ಇಷ್ಟನೋ ಈ ಕಕ್ಕ ಇಷ್ಟನೋ. ತಲೆ ಕೆಟ್ಟೋಯ್ತು ಆ ಹುಡುಗಿಗೆ, ಮೈಸೂರು ಹುಡುಗಿಗೆ. ಕಕ್ಕ ಇಷ್ಟ ಅಂತ ಕೇಳೋರು ಇದಾರ ಈ ಭೂಮಿ ಮೇಲೆ? ಹಾಂ, ಪಿಜ್ಜಾ ಇಷ್ಟನೋ ಬರ್ಗರ್ ಇಷ್ಟನೋ ಅಂತ ಕೇಳೋರು ನೋಡಿದ್ದೆ ನಾನು. ತಂದೆ ಮುಂದೆ ಅಪ್ಪ ಡ್ಯಾಡಿ ಏನು ಡ್ಯಾಡಿ ಎಲ್ಲ ಕಕ್ಕ ಇಷ್ಟ ಕಕ್ಕ ಇಷ್ಟ ಅಂತ ಕೇಳಿ, ಅಯ್ಯೋ ಹೇಳಬೇಕಮ್ಮ ಯಾವುದಾದ್ರೂ ಒಂದು ಅಂತ ಅವ್ರ ಅಪ್ಪರಿಗೆ. ಅವನೋ ಅಂತವನೆ, ತಲೆ ಕೆಟ್ಟೋಯ್ತು ಆ ಹುಡುಗಿಗೆ. ಒಂದು ವಾರ ಹೇಗೋ ತಪ್ಪಿಸ್ಕೊಂಡು ಅಡ್ಡಾಡಿದ್ಲು, ಇನ್ನೇನು ರಾತ್ರಿ ಹೊರಡಬೇಕು, ಮೈಸೂರು ಬಸ್ ಬುಕ್ ಆಗಿದೆ. ಅವತ್ತು ಬಿಡಲೇ ಇಲ್ಲ ಎಲ್ಲ ಕಕ್ಕಗಳು. ಏಯ್ ಬರಲಿ, ಇವತ್ತು ನೀನು ಹೇಳಲೇಬೇಕು ಕಣೆ, ನಿನಗೆ ಯಾವ ಕಕ್ಕ ಇಷ್ಟ ಅಂತ ಹೇಳಬೇಕು. ನಾವು 5 ಇದ್ದೀವಿ ನಿಮ್ಮ ಅಪ್ಪನಿಗೆ, ನೀವು ಮೈಸೂರು ಬೆಂಗಳೂರಿಗೆ ಭಾವನೆಗಳೇ ಇರಲ್ಲ. ಹಾಂ ಹೇಳೋ, ಯಾವ ಕಕ್ಕ ಇಷ್ಟ? ಪಾಪ ತತ್ರ ಬಿತ್ರ ಆಗ್ಬಿಡ್ತಾ ಹುಡುಗಿ. ಹೇಳೋ ಈ ಕಕ್ಕ ಇಷ್ಟ ಈ ಕಕ್ಕ ಇಷ್ಟ? ನನಗೆ ನನ್ನ ಕಕ್ಕನೇ ಇಷ್ಟ ಅಂದ್ಬಿಡ್ತ. ಹಾಂ, ಅದಕ್ಕೆ ಮಕ್ಕಳಿಗೆ ಶಬ್ದಗಳನ್ನು ಕಲಿಸ್ಬೇಕಾದಾಗ ಈ ಥರದ ಮೂಲಕ, ಹಾಸ್ಯದ ಮೂಲಕ ಕಲಿಸೋದು ನನ್ನ ಗುರಿಯಾಗಿದೆ ಸ್ನೇಹಿತರು. ಇವತ್ತು ಕನ್ನಡ ಭಾಷೆಯನ್ನು ಬೆಳೆಸಿ ಅಂತ ಹೇಳ್ತೀನಿ. ಕನ್ನಡ ಭಾಷೆಯಲ್ಲಿ ಮಾತಾಡಿದರೆ ನಿಮ್ಗೆ ಸ್ವಾತಂತ್ರ್ಯ, ನೀವು ಸ್ವಂತ ಶಬ್ದಗಳನ್ನ ಸೃಷ್ಟಿ ಮಾಡ್ತೀರಾ. ಹೌದಾ? ಈಗ ಸತ್ತ ಅನ್ನಕ್ಕೆ ಇಂಗ್ಲೀಷ್ ಬಳಸಿದ್ರೆ 4 ಬಳಸ್ಬೇಕು ನೀವು. ಡೈಡ್, ಎಕ್ಸ್ಪೈರ್ಡ್, ನೋ ಮೋರ್, ಪಾಸ್ಡ್ ಅವೇ, ಮತ್ತು ಡೆಡ್, ಅಷ್ಟೇ. ಇವೇ 5 ಡೈಡ್, ಡೆಡ್, ನೋ ಮೋರ್, ಪಾಸ್ಡ್ ಅವೇ, ಎಕ್ಸ್ಪೈರ್ಡ್, ಡಿಮೈಸ್, ಈ ಥರ. ಅದೇ ಕನ್ನಡದಲ್ಲಿ ಹೇಳ್ತಾ ಹೋಗಿ ನೀವು. ಸತ್ತ, ಗೊಟಕ್ಕಂದ, ನೆಗೆದು ಬಿದ್ದ, ಡೆಮ್ಮಂದ, ಔಟಾದ, ತೀರ್ಕಂಡ, ಮತ್ತೆ ನೀವೊಂದು ಹೇಳಿ, ಹೊಗೆ ಹಾಕಿಸ್ಕಂಡ, ಬಿಳಿ ಬಟ್ಟೆ ಹೊದಿಸ್ಕಂಡ, ನಿಗರ್ಕಂಡ, ದೈ ಬೇಡ. ಹಾಂ, ಅವರೇ ಹುಟ್ಟಿಸಿದ ಶಬ್ದ. ಹಾಂ, ಶೋಕೆ ಸತ್ತದ ಅಂತ ನೋಡಿ. ಹಾಂ, ಬಿದಿರು ವಾಹನ ಏರ್ದ, ಹಾರ ಹಾಕಿಸ್ಕಂಡ, ಇವೆಲ್ಲ ಎಲ್ಲಿ ಯಾವ ಡಿಕ್ಷನರಿ ಇಲ್ಲ. ನಿಮಗೆ ಆ ವ್ಯಕ್ತಿಯ ಬಗ್ಗೆ ಇರೋ ಗೌರವದ ಮೇಲೆ ಶಬ್ದ ಬಳಸ್ತೀರ ನೀವು. ಹೌದಾ? ಮಾತೃಭಾಷೆ ಕೂಡ ಸ್ವಾತಂತ್ರ್ಯ ಇದು. ಈಗ ಚರಂಡಿಲಿ ಬಿದ್ದ ಈಗ ಸ್ವಾಮಿಗಳು ತೀರ್ಕಂಡ್ರಪ್ಪ, ಸ್ವಾಮಿಗಳು ಸ್ವಾಮಿಗಳು ಶಿವಾಧೀನರಾದರು, ಪರಂಧಾಮವನ್ನು ಇದ್ದಿದ್ದರು, ಕೈಲಾಸವಾಸಿಗಳಾದರು, ಸ್ವರ್ಗಸ್ಥರಾದರು ಸ್ವಾಮಿಗಳಿಗೆ. ಅದೇ ಯಾವನೋ ಕುಡಿದು ಚರಂಡಿಲಿ ಬಿದ್ದಸತ್ತ ಅಂದರೆ ಸೆಟದ ಬಡ್ಡಿ ಮಗ. ಅದೇ ಸ್ವಾಮಿಗಳಿಗೆ ಸ್ವಾಮಿಗಳು ಸೆಟದು ಹೋದರು ಅಂದಲ್ಲ, ಅವರಿಗೆ ಶಬ್ದ. ಯಾಕಂದ್ರೆ ಸ್ಥಾನಕ್ಕೆ ಗೌರವ, ಅವ್ರಿಗೆ ಗೌರವ. ಅಂದರೆ ಮಾತೃಭಾಷೆ ನಿಮಗೆ ಯಾವ ವ್ಯಕ್ತಿಗೆ ಯಾವ ಸಂಬೋಧನೆಯನ್ನು ಮಾಡಬೇಕು ಅನ್ನೋದು ಕಲಿಸ್ತದೆ. ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇದು ಗೊತ್ತಿಲ್ಲ, ಎಲ್ರಿಗೂ ಒಂದೇ ಅಂಕಲ್, ಆಂಟಿ, ಬಾಯ್, ಹಾಯ್. ಇಲ್ಲಿ ಹಿರಿಯರಿಗೆ ಭೈರಪ್ಪರಿಗೆ 8 ಕಾಲು ಮುಟ್ಟಿ ನಮಸ್ಕಾರ ಮಾಡೋದು ಈಗ ಆ ಸಂಸ್ಕೃತಿನೇ ಇಲ್ಲ. ನಾನು ಅಬ್ಸರ್ವ್ ಮಾಡಿದೆ, ಅವ್ರ ತಂದೆ ತಾಯಿಗಳೇ ಮಾಡಿದ್ರಾಗಲಿ ಮಕ್ಕಳು ಮಾಡಲಿಲ್ಲ. ತಂದೆ ತಾಯಿಗಳಿಗೆ ಇನ್ನೂ ಆ ಸಂಸ್ಕಾರ, ಅದನ್ನು ಮಕ್ಕಳಿಗೆ ಕಲಿಸ್ಬೇಕು. ಬಾಗೋದ್ರಿಂದ ಬ್ಯಾಕ್ ಪೇನ್ ಬರಲ್ಲ, ಅದಕ್ಕೆ ಸಾಷ್ಟಾಂಗ ನಮಸ್ಕಾರ, 8 ಅಂಗಗಳ ನಮಸ್ಕಾರ ಅಂತ ಇರೋದೇ ಅದಕ್ಕೆ. ಮಕ್ಕಳಿಗೆ ಬೇರೆ ಪಕ್ಷಿ ಪ್ರಾಣಿಗಳ ಹೆಸರು ಗೊತ್ತಿಲ್ಲ, ಕಾಗೆ ಗುಬ್ಬೆ ಬಿಟ್ಟರೆ ಬೇರೆ ಪಕ್ಷಿ ನೋಡಿಲ್ಲ, ಪ್ಯಾರೆಟ್ ಮಿಸ್ಟೇಕ್ ಆಗಿ ಗುಬ್ಬಿ. ಹೌದಾ? ಕಾಗೆ ಗುಬ್ಬಿ, ಕಾಗೆ ಗುಬ್ಬಿ, ಕಾಗೆ ಕಾಗೆನೇ ಹಾಕಿದ್ರೆ ಹೇಳಿ, ನಾನು ಮಾತನ್ನು ಮುಗಿಸ್ತೇನೆ. ಕರೆಕ್ಟ್ ಅಂತ ಟೈಮ್ ಆಯಿತು. ಕಾಗೆಗೆ ಯಾಕೆ ಪ್ರಾಮುಖ್ಯತೆ? ಕಾಗೆ ಪಿಂಡ ಅಂತಲೇ ಯಾಕಿದೆ? ನಾನೆಲ್ಲ ಓದಿದ್ದು ನಿಮಗೆಲ್ಲ ಗೊತ್ತಿರ್ತದೆ. ಕಾಗೆ ನಿರ್ಮೋಹಿ, ಮೋಹಗಳಿಲ್ಲ. ಕಾಗೆನ ಯಾರೂ ಬಂದಿಸಲ್ಲ, ಪಂಜರದಲ್ಲಿಡಲ್ಲ, ಅದನ್ನು ಸಾಕಲ್ಲ. ಅದು ಇಷ್ಟ ಬಂದಲ್ಲಿ ಹಾರಾಡ್ತದೆ, ಇಷ್ಟ ಬಂದು ತಿಂತು, ಹೊಲಸೇ ತಿನ್ನಲಿ. ಅದಕ್ಕೆ ಇಷ್ಟ ಅನ್ನೋದಿದೆ, ಸ್ವತಂತ್ರವಾಗಿರಬೇಕು. ಅಂತ ಏನೇ ತಿನ್ನಲಿ ಪರವಾಗಿಲ್ಲ, ನಮ್ಮ ಮನೆ ನೀರು ಕೂಡ ನಾವು ಇರಬೇಕಪ್ಪ ಅಂತಿರ್ತಾರಲ್ಲ, ಅದು ಕಾಗೆಗೆ ಅನ್ವಯಿಸ್ತದೆ. ನಿರ್ಮೋಹಿ ಅದು, ಅದು ಮುಟ್ಟಿದಾಗ ಮಾತ್ರ ನಿಮ್ಮ ಪ್ರೇತಕ್ಕೆ ಮುಕ್ತಿ. ಅದಕ್ಕೆ ಕಾಗೆ ಪಿಂಡ, ಕಾಗೆನೇ ಮುಟ್ಟಬೇಕು. ಹಾಗೇನಾದರೂ ಅವರವ್ರ ಅಂತಸ್ತು ಶ್ರೀಮಂತಿಕೆಗೆ ತಕ್ಕಂತೆ ಪಿಂಡನ ಬೇರೆ ಬೇರೆ ಕಡೆ ಮುಟ್ಸೋ ಹಾಗಿದ್ದಿದ್ರೆ ಶ್ರೀಮಂತರಲ್ಲ, ನಮ್ಮ ತಂದೆದು ಪಿಕಾಕ್ ಪಿಂಡ ಆಯಿತು, ಪ್ಯಾರಟ್ ಪಿಂಡ ಮಾಡಿದ್ವಿ ನಾವು, ಗಿಳಿ ನವಿಲುಗಳಿಂದೆಲ್ಲ ಮಾಡಿಸೋರು. ಹೌದಾ? ಎಲಿಫೆಂಟ್ ಪಿಂಡ ಮಾಡಿದ್ವಮ್ಮ ನಮ್ಮ ಫಾದರ್ದು. ಹಾಂ, ಟೈಗರ್ ಪಿಂಡ ಕೆಲವರಂತೂ. ಓ, ಹೀಗೆಲ್ಲ ಮಾಡೋರು. ಯಾಕೆ ಆ ಕಾಗೆ ಗುಬ್ಬೆಗಳಿಗೂ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕು, ಯಾಕೆ ಅವನು ಮಾಡಿದ್ರು ಹಿರಿಯರು ಅನ್ನೋ ಎಲ್ಲ ವಿಷಯಗಳನ್ನು ದಯವಿಟ್ಟು ನಿಮ್ಮ ಮಕ್ಕಳಿಗೆ ತಿಳಿಸಿ. ರ್ಯಾಂಕ್ ತೆಗೆದುಕೊಳ್ಳುವ ಯಂತ್ರಗಳನ್ನು ಮಾತ್ರ ಮಾಡಬೇಡಿ ಮಕ್ಕಳನ್ನ, ಬರೀ ರ್ಯಾಂಕ್ ತೆಗೆದುಕೊಳ್ಳುವ ಯಂತ್ರಗಳು. ಏನು ಹೊರಗಿನ ಪ್ರಪಂಚ ಇಲ್ಲ, ಸಾಹಿತ್ಯ ಓದಬಾರ್ದು, ಅದು ಫ್ರೀ ಆಗಿರೋರ ಕೆಲಸ.
ಗೌರ್ಮೆಂಟ್ ಜಾಬ್ ಸಿಗದೆ ಇರೋರ ಕೆಲಸ ಅಂತ ಮಾತ್ರ ಅಂದ್ಕೋಬೇಡಿ. ನಾವ್ಯಾರು ಗೌರ್ಮೆಂಟ್ ಜಾಬ್ ಇರೋರಲ್ಲ, ಸಾಹಿತ್ಯವನ್ನು ಓದಿಯೇ ಇವತ್ತು ಮೈಸೂರಿನಂಥ ಮೈಸೂರಿನಲ್ಲಿ ಭೈರಪ್ಪನವರಂಥ ಮಹಾನ್ ಸಾಧಕರೆದುರಿಗೆ ಮಾತಾಡುವಂಥ ಯೋಗ್ಯತೆ ನನಗೇನಾದರೂ ಬಂದಿದ್ದರೆ ಅದು ಈ ಪ್ರಾಣೇಶ ಯೋಗ್ಯತೆ ಅಲ್ಲ, ಅದು ನಾನು ಓದಿರ್ತಕ್ಕಂಥ ಕನ್ನಡ ಸಾಹಿತ್ಯ ನಂಗೆ ತಂದುಕೊಟ್ಟಂಥ ಯೋಗ್ಯತೆ ಅಂತ ಮಾತಾಡ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಅವಕಾಶಕ್ಕಾಗಿ ಭೈರಪ್ಪ ಸಾಹಿತ್ಯೋತ್ಸವ ಸಮಿತಿಯ ಎಲ್ಲ ಸ್ನೇಹಿತರಿಗೆ ನಾನು ಋಣಿಯಾಗಿದ್ದೇನೆ. ನನ್ನ ಜೀವನದಲ್ಲಿ ಇದು ಮರೆಯಲಾರ್ದೇನಂತ ಭಾವಿಸ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.